ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂಗಮಯ, ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ವೀಕ್ಷಕರು, ಇವತ್ತಿನ ಕಾರ್ಯಕ್ರಮನ ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ತುಂಬ ಲೈಫಲ್ಲಿ ತುಂಬ ಸಕ್ಸಸ್ ಬರಲಿಕ್ಕೆ ನಾವು ಏನು ಮಾಡಬೇಕು, ಅದ್ರ ಜೊತೆಗೆ ದಾನ ಮಾಡಬೇಕು ಅಂತ ಅದ್ರ ಬಗ್ಗೆ ಮಾತಾಡಿದ್ದೆ. ಇವತ್ತು ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತೇನೆ. ಸೊ ವ್ಯಯಾಧಿಪತಿ ಎಲ್ಲೆಲ್ಲಿದ್ದರೆ ಏನೇನು ದಾನವನ್ನು ಮಾಡ್ಬೋದು ಅದರ ಬಗ್ಗೆ ಹೇಳಿಕೊಟ್ಟಿದ್ದೆ. ಸೊ ಸಪ್ತಮದ ರಾಶಿಯವರೆಗೆ ಬಂದಿದ್ದೇನೆ. ಇನ್ನು ಅಷ್ಟಮ ಮತ್ತು ದ್ವಾದಶ ಅಲ್ವಾ, ಇಲ್ಲಿವರೆಗೆ ಆ ಒಂದು ವ್ಯಯಾಧಿಪತಿ ಬಂದು ಸೇರಿಕೊಂಡ್ರೆ ಏನಪ್ಪ ಆಗುತ್ತೆ ಅದ್ರ ಬಗ್ಗೆ ಖಂಡಿತ ಹೇಳಿಕೊಡ್ತೇನೆ. ಅದ್ರ ಜೊತೆಗೆ ಕೊರೋನಾ ಅಲ್ವಾ, ಕೊರೋನಾ ವೈರಸ್ ಬಗ್ಗೆ ತುಂಬ ಚರ್ಚೆಗಳು ಆಗ್ತಾಯಿದೆ ಅಲ್ವಾ. ಕೊರೋನಾ ಏನಾಗುತ್ತೆ ಇದರ ಬಗ್ಗೆ ಜ್ಯೋತಿಷ್ಯ ರೀತಿಯಲ್ಲಿ ಅದು ಹೇಗೆ ಕೆಲಸ ಮಾಡ್ತದೆ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಹೇಳಿಕೊಡ್ತೇನೆ. ಸೊ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಎಲ್ಲ ಸ್ವಲ್ಪ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಓಕೆ, ಅದ್ರ ಜೊತೆಗೆ ಈ ದಾನ ಮಾಡುವಂಥದ್ದು ಏನೇನು ನೋಡಿ, ನಾನು ನಿಮ್ಗೇನಾದ್ರು ಗೊತ್ತಾಯಿತು ನಿಮ್ಮ ವ್ಯಯಾಧಿಪತಿ ಯಾವ ಭಾವದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ಅದಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಖಂಡಿತ ನೀವು ದಾನವನ್ನು ಮಾಡ್ಬೋದು. ಇದರ ಮುಖಾಂತರ ಏನಾಗುತ್ತೆ, ನಿಮ್ಮ ಲೈಫಲ್ಲಿ ನೀವು ಹಣವನ್ನು ಹೆಚ್ಚಿಗೆ ಗಳಿಸಲಿಕ್ಕೆ ಸಾಧ್ಯತೆ ಖಂಡಿತ ಉಂಟು ಅಂತ ಹೇಳ್ತೇನೆ. ಎಲ್ಲೊಂದು ಕಡೆ ನಿಮಗೆ ಸ್ಯಾಲ್ರಿ ಬರ್ತಾ ಉಂಟು, ಸ್ಯಾಲ್ರಿಯಲ್ಲಿ ಒಂದು ಪರ್ಸೆಂಟೋ 2% ನಿಮಗೆ ಎಷ್ಟು ಬೇಕೋ ಅಷ್ಟು ಆ ಪರ್ಸೆಂಟೇಜನ್ನು ತೆಗೆದಿಡಿ ಅಂತ ಹೇಳ್ತದೆ. ತೆಗೆದಿಟ್ಟು ನಿಮ್ಮ ವ್ಯಯಾಧಿಪತಿಯಲ್ಲಿ ನೋಡಿ, ವ್ಯಯಾಧಿಪತಿ ಜಾತಕದಲ್ಲಿ ವ್ಯಯಾಧಿಪತಿ ಎಲ್ಲಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಲೈಫಲ್ಲಿ ತುಂಬ ಖರ್ಚು ಮಾಡ್ತೀರ ನೀವು, ಅದು ಮೇಜರ್ ಖರ್ಚಾಗಿರ್ತದೆ. ನೆನ್ಬಿಟ್ಕೊಳ್ಬೇಕು ವ್ಯಯಾಧಿಪತಿ ಎಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ಯಾವ ರಾಶಿಗೆ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ಯಾವ ಭಾವಕ್ಕೆ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಆ ಭಾವಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ನಿಮಗೆ ವಿಶೇಷ ಖರ್ಚು ವೆಚ್ಚಗಳಿರುತ್ತವೆ ವಿಶೇಷ ರೀತಿಯಲ್ಲಿ. ಬೇರೆ ಕೂಡ ಖರ್ಚು ವೆಚ್ಚ ಇರ್ತದೆ, ಅದರ ತುಲನೆಯಲ್ಲಿ ಅದು ಕಡಿಮೆ ಇರ್ತದೆ. ಬಟ್ ಇಲ್ಲಿ ಮಾತ್ರ ವಿಶೇಷ ರೀತಿಯಲ್ಲಿ ಖರ್ಚು ವೆಚ್ಚಗಳಾಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿರ್ತವೆ. ಸೊ ಅದನ್ನೇ ನೀವೇನು ಮಾಡ್ಬೋದು, ದಾನದ ರೂಪದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳಿಗೆ ಕೊಟ್ಟಾಗ ಏನಾಗುತ್ತೆ, ಅದು ಸಾರ್ಥಕತೆಯನ್ನು ಪಡೆಯುತ್ತೆ. ಆ ಮೂಮೆಂಟಲ್ಲಿ ಏನಾಗುತ್ತೆ, ನಿಮ್ಮ ಖರ್ಚು ಕೂಡ ಕಡಿಮೆ ಆಗ್ಬೋದು. ಅದರ ಜೊತೆಗೆ ಹಣ ಉಳಿಯುವುದಿಲ್ಲ ಅಂತ ನೀವು ಬೊಂಬಡ ಬಡಿತಾ ಇರಲ್ವ, ತುಂಬ ಜನಕ್ಕೆ ಇದು ಕಂಪ್ಲೇಂಟ್ ಅಂತ ಹೇಳಿದೆ. 90% ಜನಕ್ಕೆ ಇದೇ ಕಂಪ್ಲೇಂಟ್, ಹಣ ಉಳಿಯುವುದಿಲ್ಲ, ಹಣ ಉಳಿಯುವುದಿಲ್ಲ. ಮತ್ತೆ ನೋಡಿ, ಹಣ ಉಳಿಲಿಕ್ಕೆ ಕೂಡ ಸ್ಟಾರ್ಟ್ ಆಗುತ್ತೆ, ನಿಮ್ಮ ಕೈಯಲ್ಲಿ ಹಣ ಕೂಡ ಉಳಿಯುತ್ತೆ. ಸೊ ನಿಮ್ಮ ಒಂದು ಸ್ಯಾಲ್ರಿಯಲ್ಲಿ ಕೂಡ ಇನ್ಕ್ರೀಸ್ ಆಗುತ್ತೆ, ಅಥವಾ ನಿಮ್ಮ ಬಿಸ್ನೆಸ್ಸಲ್ಲಿ ಇನ್ಕ್ರೀಸ್ ಆಗುತ್ತೆ. ಬಿಸ್ನೆಸ್ ಮಾಡೋದಾದರೂ ಕೂಡ ಅಷ್ಟೇ, ನಿಮಗೆ ಎಷ್ಟು ಲಾಭ ಬಂತು, ನಿಮ್ಮ ಖರ್ಚು ತೆಗೆದು ಎಷ್ಟು ಲಾಭ ಬಂತು, ನಿವ್ವಳ ಲಾಭ ಎಷ್ಟು ಬಂತು, ಅದರಲ್ಲಿ ಪರ್ಸೆಂಟೇಜನ್ನು ತೆಗೆದಿಡ್ಬೋದು. ಇಷ್ಟು ಪರ್ಸೆಂಟೇಜನ್ನು ನಾನು ದಾನ ಮಾಡ್ತೇನೆ, ಇಂಥವ್ರಿಗೆ ದಾನ ಮಾಡ್ತೇನೆ, ಇಂಥದ್ದಕ್ಕೆ ದಾನ ಮಾಡ್ತೇನೆ ಅಂತ ಏನಾದರೂ ನೀವು ಅನ್ನಿಸ್ಕೊಂಡ್ರೆ, ನಿಮ್ಮ ಒಂದು ಆ ಒಂದು ಪ್ರೋಗ್ರೆಸ್ ಏನು ಅದು ಮತ್ತಷ್ಟು ಹೆಚ್ಚಾಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಸೊ ನಿಮ್ಮ ಕನೆಕ್ಟಿವಿಟಿ ತುಂಬ ಚೆನ್ನಾಗಿರ್ತದೆ. ಅದರ ಜೊತೆಗೆ ವ್ಯಯಸ್ಥಾನ ಏನುಂಟು, ವ್ಯಯಸ್ಥಾನದ ಅಧಿಪತಿ ಏನಿರ್ತಾನೆ, ಸೊ ಬೇರೆ ಕಡೆಯಲ್ಲಿ ಖರ್ಚನ್ನು ಕಡಿಮೆ ಮಾಡಿಸುವಂತೆ ಮಾಡ್ತಾನೆ. ಅದರ ಜೊತೆಗೆ ಇಲ್ಲಿ ವಿಶೇಷ ರೀತಿಯಲ್ಲಿ ಇಂಪ್ರೂವ್ಮೆಂಟನ್ನು ಸಮೇತ ಆತ ಕೊಡಬಲ್ಲ. ಸೊ ಇದ್ರ ಬಗ್ಗೆ ಗಮನ ಕೊಡಬೇಕಾಗುತ್ತೆ. ಓಕೆ, ನಾನು ಮೊನ್ನೆ ಹೇಳಿದ್ದೆ ನಿಮಗೆ, ಯಾವಾಗ ವ್ಯಯಾಧಿಪತಿ ಸಪ್ತಮ ಭಾವದಲ್ಲಿದ್ದಾಗ ಏನು ಮಾಡಬೇಕು, ಮದುವೆಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಯಾರಿಗಾದರೂ ಮದುವೆ ಆಗ್ತಾ ಉಂಟು, ಈಗ ಮದುವೆ ವಿಚಾರಗಳಲ್ಲಿ ಅವರು ಮುಂದುವರಿತಾ ಇದ್ದಾರೆ, ಮದುವೆ ವಿಚಾರದಲ್ಲಿ ತೊಂದರೆ ಉಂಟು ಅಂದರೆ ಪಾಪದವರನ್ನು ನೋಡಿ ಇದನ್ನು ಮಾಡಬೇಕಾಗುತ್ತೆ ಅಲ್ವಾ. ಹಣ ಉಂಟು ಅವರಿಗೆ ಅಲ್ಲ, ಯಾರು ತುಂಬ ಮದುವೆ ವಿಚಾರದಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಅವರು ತುಂಬ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ ಅಂಥವ್ರಿಗೆ ನೀವು ಸಹಾಯವನ್ನು ಮಾಡ್ಬೋದು. ನೋಡಿ, ಇಲ್ಲೇನಾಗುತ್ತೆ, ಯಾವಾಗ ವ್ಯಯಾಧಿಪತಿ ಸಪ್ತಮದಲ್ಲಿರ್ತಾನೆ ಅದು ತುಂಬ ಸುಲಭ ಅಲ್ಲ, ಯಾಕಂದರೆ ಸಪ್ತಮ ಸ್ಥಾನ ಅಂದರೆ ನಿಮ್ಮ ಪಾರ್ಟ್ನರ್ನ ಜಾಗ, ನಿಮ್ಮ ಪಾರ್ಟ್ನರ್, ನಿಮ್ಮ ಒಂದು ಹೆಂಡತಿ, ಗಂಡ ಆದರೆ ಹೆಂಡತಿ, ಹೆಂಡತಿ ಆದರೆ ಗಂಡ, ಅಥವಾ ನಿಮ್ಮ ಪಾರ್ಟ್ನರ್, ಅಥವಾ ನಿಮ್ಮ ಬಿಸ್ನೆಸ್ ಪ್ಲೇಸ್, ಅಥವಾ ನಿಮ್ಮ ಡೈಲಿ ಸೋರ್ಸ್ ಆಫ್ ಇನ್ಕಮ್, ಅಥವಾ ನಿಮ್ಮ ಒಂದು ಸೆಕ್ಸ್ ಲೈಫ್ ಇರ್ಬೋದು, ಅದರ ಜೊತೆಗೆ ವಿದೇಶ ಪ್ರಯಾಣ ಇರ್ಬೋದು, ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಸಪ್ತಮ ಭಾವ ಕೆಲಸ ಮಾಡ್ತದೆ. ವ್ಯಯಾಧಿಪತಿ ಬಂದು ಅಲ್ಲಿ ಸೇರ್ಕೊಂಡ್ಬಿಟ್ಟಂದರೆ ಅದರಲ್ಲೆಲ್ಲ ಕೂಡ ವ್ಯಯ ಆಗುತ್ತೆ ಅಂತ ಅರ್ಥ. ನಿಮ್ಮ ವೈವಾಹಿಕ ಜನಕ್ಕೂ ತೊಂದರೆ ಬರುತ್ತೆ, ಬಿಸ್ನೆಸ್ಗೂ ತೊಂದರೆ ಬರುತ್ತೆ, ಡೈಲಿ ಸೋರ್ಸ್ ಆಫ್ ಇನ್ಕಮ್ಗೂ ತೊಂದರೆ ಬರುತ್ತೆ, ವಿದೇಶಕ್ಕೆ ಹೋಗೋದಾದ್ರೂ ತೊಂದರೆ ಬರುತ್ತೆ. ಸೊ ಹಲವಾರು ವಿಚಾರಗಳಲ್ಲಿ ತೊಂದರೆಗಳನ್ನು ಕ್ರಿಯೇಟ್ ಮಾಡ್ತಾನೆ. ಅದೇ ಒಂದು ವಿಚಾರವನ್ನು ಇಟ್ಕೊಂಡು ನೀವೇನಾದರೂ ಯಾರಿಗೆ ಮದುವೆ ಆಗಬೇಕು ಅಂಥವರಿಗೆ ನೀವೇನಾದರೂ ಹೆಲ್ಪ್ ಮಾಡಿದ್ದೆ ಆದಲ್ಲಿ, ನಿಮ್ಮ ಒಂದು ಸಂಬಳದ ಹಣದಿಂದ ಒಂದು ಇಂತಿಷ್ಟು ಪರ್ಸೆಂಟೇಜನ್ನು ಉಳಿಸಿಕೊಂಡು ಅವರಿಗೆ ದಾನ ಮಾಡಿದ್ದೆ ಆದಲ್ಲಿ, ಅಥವಾ ಅವರ ಮದುವೆಗೆ ನೀವು ಸಹಾಯವನ್ನು ಮಾಡಿದೆ ಆದರೆ, ತುಂಬ ಒಂದು ಹಣ ಇಲ್ಲದವ್ರಿಗೆ, ಹಣ ಇಲ್ಲ ಬಡವರವರು, ಅವ್ರಿಗೆ ಏನಾದರೂ ಒಂದು ದಾನ ಮಾಡಿದೆ ಆದಲ್ಲಿ ಡೆಫಿನೆಟಾಗಿ ಏನಾಗುತ್ತೆ, ನಿಮಗೆ ಅದರಿಂದ ಬರುವ ದೋಷ 100% ನಿವಾರಣೆ ಆಗುತ್ತೆ. ಸೊ ಅದರ ಮುಖಾಂತರ ಏನಾಗುತ್ತೆ, ನಿಮ್ಮ ಮದುವೆಯಲ್ಲಿರ್ಬೋದು, ಬಿಸ್ನೆಸ್ಸಲ್ಲಿರ್ಬೋದು, ಡೈಲಿ ಸೋರ್ಸ್ ಆಫ್ ಇನ್ಕಮ್ ಇರ್ಬೋದು, ವಿದೇಶ ಪ್ರಯಾಣ ಇರ್ಬೋದು, ಅದರಲ್ಲೆಲ್ಲದರಲ್ಲಿ ಕೂಡ ಫೇವರೇಬಲ್ ಆಗಿ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ನೀವು ಪ್ರತಿ ತಿಂಗಳು ಕೂಡ ಆ ಪರ್ಸೆಂಟೇಜನ್ನು ತೆಗೆದಿರ್ತೀರ. ಸೊ ಅದರ ಮುಖಾಂತರ ಏನಾಗುತ್ತೆ, ನಿಮಗೆ ಎಲ್ಲಿ ವ್ಯಯ ಆಗಬೇಕು ಆಗ್ತಾಯಿಲ್ಲ ಅಲ್ಲಿ ವ್ಯಯ ಆಗ್ತಾ ಉಂಟು, ಎಲ್ಲಿಗೆ ಹೋಗ್ತಾ ಉಂಟು ಹಣ ಎಲ್ಲ ನಿಮ್ಮ ಯಾರಿಗೆ ಮದುವೆ ಆಗ್ತಾ ಅವರಿಗೆ ಹೋಗ್ತಾ ಉಂಟು, ಅಂದರೆ ವ್ಯಯ ಅಲ್ಲಿ ಆಗ್ತಾ ಉಂಟು, ಅದರಿಂದ ಇಲ್ಲಿ ಆಗಲಿಕ್ಕೆ ಬಿಡುವುದಿಲ್ಲ. ಒಂದು ವೇಳೆ ಅಲ್ಲಿ ಆಗ್ತಾ ಇಲ್ಲ, ನೀವು ಅವ್ರಿಗೆ
ಅವ್ರಿಗೆ ಕೊಡ್ತಾನೆ ಇಲ್ಲ, ನೀವು ಪರ್ಸೆಂಟೇಜ್ ತೆಗೆದಿಡ್ತಾ ಇಲ್ಲ, ಆಗೇನಾಗುತ್ತೆ ನಿಮ್ಮ ಮದುವೆಯಲ್ಲಿ ಪ್ರಾಬ್ಲಮ್ ಬರ್ಬೋದು. ನಿಮ್ಮ ಮದುವೆಗೆ ಸಂಬಂಧಪಟ್ಟಂಥ ವಿಚಾರಗಳು, ಪಾರ್ಟ್ನರ್ಗೆ ಸಂಬಂಧಪಟ್ಟ ವಿಚಾರಗಳು, ಆರೋಗ್ಯದ ವಿಚಾರಗಳು ಎಲ್ಲವೂ ಕೂಡ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಅದ್ರ ಜೊತೆಗೆ ಏನಾಗುತ್ತೆ, ಏಳನೇ ಮನೆಗೆ ಹನ್ನೆರಡನೇ ಮನೆ ಏನಾಗುತ್ತೆ, ಏಳನೇ ಮನೆಯಿಂದ ಲೆಕ್ಕ ಮಾಡಿದರೆ ಹನ್ನೆರಡನೇ ಮನೆ ಅದು ಆರನೇ ಮನೆ ಆಗುತ್ತೆ. ಏಳನೇ ಮನೆಗೆ ಆರನೇ ಮನೆ ನಿಮ್ಮ ಜಾತಕದ ವ್ಯಯಸ್ಥಾನ, ನಿಮ್ಮ ಪಾರ್ಟ್ನರ್ಗೆ ಅದು ಆರನೇ ಮನೆ. ಆರನೇ ಮನೆ ಅಂದ್ರೇನು, ಆರನೇ ಮನೆ ರೋಗ ಋಣ ರಿಪು, ಯಾರಿಗೆ, ನಿಮ್ಮ ಪಾರ್ಟ್ನರ್ಗೆ ಅದು ರೋಗ ಋಣ ರಿಪುವಾಗಿ ಬಂದಿರ್ತದೆ. ಸೊ ಯಾವಾಗ ವ್ಯಯಾಧಿಪತಿ ಬಂದು ಸಪ್ತಮದಲ್ಲಿ ಸೇರ್ಕೊಂಡ್ಬಿಟ್ಟ, ನಿಮ್ಮ ಪಾರ್ಟ್ನರ್ಗೆ ಸಂಬಂಧಪಟ್ಟಂತೆ ಆರನೇ ಮನೆ ಅಧಿಪತಿಯೇ ಅವರ ರಾಶಿಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟ, ಅವರ ಭಾವದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟ, ಈಗೇನಾಗುತ್ತೆ ಅವರಿಗೆ ಆರೋಗ್ಯದ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳು ಬರ್ತವೆ. ಅದರ ಜೊತೆಗೆ ವಿಪರೀತ ರೀತಿಯಲ್ಲಿ ಜಗಳ ನಡೀಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನಿಮ್ಮ ಬೆಡ್ರೂಮ್ ಲೈಫೇ ಚೆನ್ನಾಗಿರಲ್ಲ. ಸೊ ಅದೆಲ್ಲ ಬೇಕಾ ಅಲ್ವಾ, ಅದೆಲ್ಲ ಬೇಕಾಗಿಲ್ಲ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಸ್ವಲ್ಪ ಪರ್ಸೆಂಟೇಜನ್ನು ತೆಗೆದಿಟ್ಟು ಯಾರಿಗಾದರೂ ದಾನ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ನಿಮ್ಮ ಜಾತಕದಲ್ಲಿ ಸಪ್ತಮಾಧಿಪತಿ, ನಿಮ್ಮ ಜಾತಕದಲ್ಲಿ ವ್ಯಯಾಧಿಪತಿ ಸಪ್ತಮದಲ್ಲಿದ್ದಾನೆ, ಕನ್ಫರ್ಮ್ ಮಾಡ್ಕೊಳ್ಳಿ. ಖಂಡಿತವಾಗಿ ಇದು ಒಳ್ಳೆ ರಿಸಲ್ಟನ್ನು ನಿಮಗೆ ಪ್ರೊಡ್ಯೂಸ್ ಮಾಡಬಲ್ಲದು. ಮಾಡಿ ನೋಡಿ ಅಂತ ಹೇಳ್ತೇನೆ. ನಿಮಗೆ ಹೇಗೆ ನೀವು ಆ ಥಾಟ್ಸನ್ನು ತರ್ತೀರಿ ನೋಡಿ, ಅಲ್ಲಿಂದಲೇ ಬದಲಾವಣೆ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದಲೇ ಬದಲಾವಣೆ ಶುರುವಾಗುತ್ತೆ. ಥಾಟ್ಸನ್ನು ತಂದಾಗ ನಾನು ಇಂತಿಷ್ಟು ಪರ್ಸೆಂಟೇಜನ್ನು ತೆಗೆದಿಡ್ತೇನೆ, ಅದರ ನಮ್ಮ ಆರನೇ ದಿನದಲ್ಲೇ ಬದಲಾವಣೆ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಸೊ ಅದನ್ನು ಪ್ರಾಮಾಣಿಕ ರೀತಿಯಲ್ಲಿ ತೆಗೆದಿಟ್ಟು ನೀವು ಇಂಥದ್ದನ್ನು ಮಾಡಲೇಬೇಕಾಗುತ್ತೆ. ಆಗ ಫೇವರೇಬಲ್ ಆದ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಒಂದು ಅತ್ಯುತ್ತಮವಾದ ಮಾರ್ಗ ಅಂತ ಹೇಳಿ. ಯಾವಾಗಲೂ ಯಂತ್ರ ಮಂತ್ರ ತಂತ್ರ ಅಂತ ಹೋಗುವುದಲ್ಲ, ಅದು ತುಂಬ ಸಮಯ ಅಂತೂ ಕೆಲಸ ಅಂತೂ ಖಂಡಿತ ಮಾಡೋದಿಲ್ಲ ಅಂತ ಹೇಳಿದ್ರೆ, ಯಂತ್ರ ಮಂತ್ರ ತಂತ್ರಗಳ ಬಗ್ಗೆ ಹೋಗಿದರೆ ಆ ಮಂತ್ರ ಕೆಲಸ ಮಾಡ್ಬೋದು, ನೀವು ಕಂಟಿನ್ಯೂ ಆಗಿ ಮಾಡಿದಲ್ಲ ಅದು ಮಾತು ಬೇರೆ. ಬಾಕಿ ಯಾವುದೇ ಯಂತ್ರಗಳನ್ನು ಇಟ್ಟಾಗ ಏನಾಗುತ್ತೆ, ಅದು ತುಂಬ ಕೆಲಸ ಅಂತೂ ಖಂಡಿತ ಮಾಡಲ್ಲ. ಯಾವಾಗ ನಿಮಗೆ ಈ ಅಮಾವಾಸ್ಯ ಹುಣ್ಣಿಮೆ ಗ್ರಹಣ ಇದೆಲ್ಲ ಬರ್ತದೆ, ಆ ಮೂಮೆಂಟಲ್ಲಿ ಆ ಯಂತ್ರ ತನ್ನ ಬಲವನ್ನು ಕಳ್ಕೊಂಡ್ಬಿಡ್ತಾರೆ. ಆದರೆ ಇದು ಮಾಡಿದರೆ ಏನಾಗಿದೆ, ಪರ್ಮನೆಂಟ್ ಸೊಲ್ಯೂಷನ್ ಆಗುತ್ತೆ, ನಿಮಗೆ ತುಂಬ ಚೆನ್ನಾಗಿ ವರ್ಕ್ ಅಂತೂ ಆಗಿ ಆಗುತ್ತೆ. ಓಕೆನಾ, ರೈಟ್, ಗೊತ್ತಾ ಇದೆ. ಈಗ ನಿಮ್ಮ ವ್ಯಯಾಧಿಪತಿ ಅಷ್ಟಮದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಲ್ಲ, ಅಷ್ಟಮ ಸ್ಥಾನ ಅಂದ್ರೇನು, ಅದು ವಿಶೇಷ ರೀತಿಯಲ್ಲಿ ಸ್ಮಶಾನ ಭೂಮಿ ಅಂತ ಕರೆದಿದೆ. ಸ್ಮಶಾನ ಭೂಮಿ ರಹಸ್ಯಗಳನ್ನು ಹಿಡಿದುಕೊಂಡಿರುವಂಥ ಸ್ಥಾನ. ಸೊ ಯಾವಾಗ ವ್ಯಯಾಧಿಪತಿ ಅಷ್ಟಮಕ್ಕೆ ಬಂದುಬಿಡ್ತಾನೆ, ಆಗ ನೀವು ಸ್ಮಶಾನ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ನೀವು ದಾನವನ್ನು ಮಾಡ್ಬೋದು. ನಿಮ್ಮ ಪರ್ಸೆಂಟೇಜನ್ನು ತೆಗೆದಿಟ್ಟು, ಯಾರು ಅನಾಥ ಶವ ಇರ್ತದೆ, ಅನಾಥ ಶವ ದಹನ ಮಾಡಬೇಕು, ಅವರಿಗೇನಾದರೂ ನೀವು ಸಹಾಯ ಮಾಡಿದರೆ, ಅನಾಥ ಶವ ಉಂಟು, ಯಾರೋ ದಹನ ಮಾಡ್ತಾ ಇರ್ತಾರೆ, ಸೊ ನೀವೇನಾದರೂ ಅವರಿಗೆ ಹೋಗಿ ಹಣವನ್ನು ಕೊಟ್ಟುಬಿಟ್ರೆ ನನ್ನ ಲೆಕ್ಕದಲ್ಲಿ, ಅಥವಾ ಕಟ್ಟಿಗೆ ಖರೀದಿಸಿಕೊಟ್ರೆ, ಏನಾದರೂ ಮಾಡಿದರೆ ನಿಮ್ಮ ಲೆಕ್ಕದಲ್ಲಿ, ಆಗೇನಾಗುತ್ತೆ ವ್ಯಯಾಧಿಪತಿ ಅಷ್ಟಮದಲ್ಲಿರುವಂಥ ಅಷ್ಟಮದಲ್ಲಿದ್ದು ಕೂಡ ನಿಮಗೆ ಯಾವುದೇ ರೀತಿಯಲ್ಲಿ ಕೂಡ ತೊಂದರೆಗಳನ್ನು ಕ್ರಿಯೇಟ್ ಮಾಡಲ್ಲ. ಡೆಫಿನೆಟ್ ಆಗಿ ಒಳ್ಳೆ ರಿಸಲ್ಟನ್ನು ಆತ ಪ್ರೊಡ್ಯೂಸ್ ಮಾಡಬಲ್ಲ. ಸೊ ಇದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ ಅಲ್ವಾ. ಯಾವಾಗ ವ್ಯಯಾಧಿಪತಿ ಅಷ್ಟಮದಲ್ಲಿ ಇರ್ತಾನೆ, ಏನು ಮಾಡ್ತೀರಿ ನೀವು, ರಹಸ್ಯಗಳನ್ನು ಕಲೀಲಿಕ್ಕೆ ಬೇಕಾಗಿ ತುಂಬ ಖರ್ಚು ಮಾಡ್ತೀರಾ ಅಲ್ವಾ. ಅಲ್ಲಿ ಕೂಡ ಬೇಕು, ಇಲ್ಲಿ ಕೂಡ ಬೇಕು, ಅದು ಎಷ್ಟು ಹಣ ಆದರೂ ನೀವು ಕ್ಯಾರಿ ಮಾಡಲ್ಲ. ಸೊ ನಿಮಗೆ ರಹಸ್ಯಗಳನ್ನು ಕಲಿಬೇಕು, ಅಂಥದಕ್ಕೆ ಹಣ ಖರ್ಚು ಮಾಡ್ತಾ ಇರ್ತೀರ. ಬಟ್ ನೀವು ಯಾವಾಗ ನಿಮ್ಮ ಒಂದು ದಹನ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ನೀವು ಸ್ವಲ್ಪ ಪರ್ಸೆಂಟೇಜನ್ನು ತೆಗೆದಿಟ್ಟು ದಾನ ಮಾಡ್ತೀರ, ಆಗೇನಾಗುತ್ತೆ ರಹಸ್ಯಗಳು ಕೂಡ ತನ್ನಿಂದಾನೇ ಬರ್ಬೋದು, ನಿಮಗೆ ಗುರುಗಳು ಕೂಡ ಅತ್ಯುತ್ತಮ ರೀತಿಯಲ್ಲಿ ಸಿಗ್ಬೋದು ನಿಮಗೆ. ಜೊತೆಗೆ ಅಷ್ಟಮ ಸ್ಥಾನದಿಂದ ಬರತಕ್ಕಂತಹ ತೊಂದರೆಗಳು 100% ನಿವಾರಣೆ ಆಗ್ತವೆ. ಅಷ್ಟಮ ಸ್ಥಾನದಿಂದ ಬರತಕ್ಕಂತಹ ಪ್ರಾಬ್ಲಮ್ ಯಾವಾಗ ವ್ಯಯಾಧಿಪತಿ ಅಷ್ಟಮದಲ್ಲಿ ಬಂದುಬಿಡ್ತಾನೆ, ಆ ಮೂಮೆಂಟಲ್ಲಿ ಅಷ್ಟಮ ಸ್ಥಾನದಲ್ಲಿ ಬರತಕ್ಕಂಥ, ಅಷ್ಟಮ ಸ್ಥಾನ ಅಂದ್ರೇನು, ಆಯುಷ್ಯ ಸ್ಥಾನ ಅಂತ ಕರಿತೀವಿ. ಆಯುಷ್ಯ ಸ್ಥಾನ ಅದು ಅಚಾನಕ್ ಆಗಿ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುವಂಥದ್ದು, ಅಚಾನಕ್ ಆಗಿ ತೊಂದರೆಗಳನ್ನು ಕ್ರಿಯೇಟ್ ಮಾಡುವಂಥದ್ದು. ಎಲ್ಲಿವರೆಗೆ ಅಂದರೆ ನಿಮಗೆ ಸಾವು ಸಮೇತ ಸಂಭವಿಸ್ಬೋದು ಅದರ ಮುಖಾಂತರ. ಈ ರೀತಿಯಾಗಿ ಅಷ್ಟಮ ಸ್ಥಾನ ಕೆಲಸ ಮಾಡ್ತದೆ. ಇನ್ನು ಅಷ್ಟಮ ಸ್ಥಾನ ಏನಾಗುತ್ತೆ ನಿಮಗೆ ನೋಡಿ, ಅಷ್ಟಮ ಸ್ಥಾನ ಯಾವಾಗ ನೆಗೆಟಿವ್ ರಿಸಲ್ಟ್ ಕೊಡ್ತದೆ, ಆಗ ಏನೆಲ್ಲ ರಿಸಲ್ಟ್ ಬರುತ್ತೆ ಗೊತ್ತಾ ನಿಮಗೆ? ಒಂದು, ನಿಮ್ಮ ತಾಯಿಯ ಹೊಟ್ಟೆಗೆ ಸಂಬಂಧಪಟ್ಟಂತೆ ವಿಶೇಷ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಮಕ್ಕಳ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಮಕ್ಕಳ ಒಂದು ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ತೊಂದರೆ ಕ್ರಿಯೇಟ್ ಆಗುತ್ತೆ, ನಿಮ್ಮ ಒಡ ಹುಟ್ಟಿದವರಿಗೆ ಸಂಬಂಧಪಟ್ಟ, ನಿಮ್ಮ ಒಡ ಹುಟ್ಟಿದವರು ಯಾರಿರ್ತಾರೆ ಅವರಿಗೆ ಸಂಬಂಧಪಟ್ಟಂತೆ ಆರೋಗ್ಯದ ವಿಚಾರದಲ್ಲಿ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದೆಲ್ಲ ಆಗುವುದೇ ಬೇಡ ಅಂತಾದರೆ ನೀವೇನು ಮಾಡ್ಬೋದು, ವ್ಯಯಾಧಿಪತಿ ಅಷ್ಟಮದಲ್ಲಿ ಬಂದು ಸೇರಿಕೊಂಡಾಗ ನೀವು ಶವದಹನಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ನಿಮ್ಮ ಇನ್ಕಮಲ್ಲಿ ಸ್ವಲ್ಪ ಪರ್ಸೆಂಟೇಜನ್ನು ತೆಗೆದಿಟ್ಟು ಡೆಫಿನೆಟಾಗಿ ಅವರಿಗೆ ನೀವು ದಾನ ಮಾಡಿದಾಗ ಅದು ವಿಶೇಷ ರೀತಿಯಲ್ಲಿ ಕೆಲಸ ಮಾಡುತ್ತೆ ನಿಮಗೆ ಅಲ್ವಾ. ನಿಮಗೆ ಈಗ ಉಡುಪಿಯಲ್ಲಿ ವಿಶು ಶೆಟ್ಟಿ ಅವರು ಇದ್ದಾರೆ ಅಲ್ವಾ, ಅವರು ತುಂಬ ಅನಾಥ ಶವಗಳನ್ನು ದಹನ ಮಾಡ್ತಾನೆ ಇರ್ತಾರೆ, ಸಮಾಜ ಸೇವಕ ಅವ್ರಿಗೆ, ಎಲ್ಲರಿಗೂ ಗೊತ್ತಿರುವ ವಿಚಾರ. ಓಕೆ, ಅವರ ಬಳಿ ಹೋಗಿ ಕೂಡ ಕೊಟ್ಟರು ಏನಾಗುತ್ತೆ, ಅದು ಸದ್ವಿನಿಯೋಗ ಆಗುತ್ತೆ, ಅಲ್ಲಿ ಅದು ವಿನಿಯೋಗ ಆಗುತ್ತೆ. ಯಾಕಂದರೆ ಶವದಹನ ಮಾಡುವಾಗ ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಅವರು ಏನಾದರೂ ತಗೊಳ್ತಾರೆ, ಅದಕ್ಕೆ ಹಾಕ್ತಾರೆ, ನಿಮ್ಮ ದೋಷ ಏನು ಅದು ಪರಿಹಾರ ಆಗುತ್ತೆ, ಡೆಫಿನೆಟಾಗಿ ಪರಿಹಾರ. ನೋಡಿ, ಅಷ್ಟಮದ ಸ್ಥಾನ ಎಷ್ಟಾದರೂ ಕೂಡ ಏನಾಗುತ್ತೆ, ನಿಮ್ಮ ಸಪ್ತಮಕ್ಕೆ ಎರಡನೇ ಮನೆ, ಸಪ್ತಮ ಸ್ಥಾನಕ್ಕೆ ಎರಡನೇ ಮನೆ, ನಿಮಗೆ ಅಷ್ಟಮ, ನಿಮ್ಮ ಪಾರ್ಟ್ನರ್ಗೆ ಎರಡನೇ ಮನೆ. ಪಾರ್ಟ್ನರ್ಗೆ ಎರಡನೇ ಮನೆ ಅಂದ್ರೇನು, ಪಾರ್ಟ್ನರ್ಗೆ ಎರಡನೇ ಮನೆ ಅಂದರೆ ಪಾರ್ಟ್ನರ್ನ ಮಾರಕ ಸ್ಥಾನ ಅದು, ಅದರ ಜೊತೆಗೆ ಪಾರ್ಟ್ನರ್ನ ಧನಸ್ಥಾನ, ಪಾರ್ಟ್ನರ್ನ ಕುಟುಂಬ ಸ್ಥಾನ. ಹಾಗಾದರೆ ಅಷ್ಟಮ ಸ್ಥಾನ ಕ್ಲೆನ್ಸಿಂಗ್ ಆದರೆ ಏನಾಗುತ್ತೆ, ನಿಮ್ಮ ಪಾರ್ಟ್ನರ್ನ ಕುಟುಂಬ ಸ್ಥಾನ ಸಮೇತ ಚೆನ್ನಾಗಿರ್ತದೆ, ನಿಮ್ಮ ಪಾರ್ಟ್ನರ್ನ
ಹಣಕಾಸಿನ ವಿಚಾರಗಳು ಕೂಡ ಚೆನ್ನಾಗಿರ್ತದೆ, ಮಾತಾಡೋ ಪರಿ ಕೂಡ ಚೆನ್ನಾಗಿರ್ತದೆ, ಎಲ್ಲವೂ ಕೂಡ ಚೆನ್ನಾಗಿ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಯಾವಾಗ ನೀವು ಒಂದು ದಹನ ಭೂಮಿಯಲ್ಲಿ ಹೋಗಿ ದಾನ ಮಾಡಿದಾಗ, ವಿಶೇಷ ರೀತಿಯಲ್ಲಿ ಕೆಲಸ ಮಾಡುವಂಥ, ಅದರ ಜೊತೆಗೆ ನಾನು ಹೇಳಿದೆಲ್ವ ತಾಯಿಯ ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆಗಳು, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ತೊಂದರೆಗಳು, ನಿಮ್ಮ ಮಕ್ಕಳ ಪ್ರಾಪರ್ಟಿಗೆ ಸಂಬಂಧಪಟ್ಟ ತೊಂದರೆಗಳು, ಅದರ ಜೊತೆಗೆ ನಿಮ್ಮ ಒಡ ಹುಟ್ಟಿದವರು ಯಾರು ಇರ್ತಾರೆ, ಯಾರು ಇರಲಿ, ಸಣ್ಣವರಿಲ್ಲ ದೊಡ್ಡವರಿಲ್ಲ, ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ತುಂಬ ಎಲ್ಲೊಂದು ಕಡೆ ನೋಡಿ. ಯಾವಾಗ ವ್ಯಯಾಧಿಪತಿ ಅಷ್ಟಮದಲ್ಲಿದ್ದಾನೆ ನಿಮಗೆ ಈ ವಿಚಾರಗಳು ಬಂದೇ ಬರ್ತವೆ ನೋಡ್ಕೊಳ್ಳಿ. ಯಾವಾಗ ವ್ಯಯಾಧಿಪತಿ ಅಷ್ಟಮದಲ್ಲಿ ಬಂದುಬಿಡ್ತಾನೆ ಆಗ ನಾನು ಹೇಳಿದಂಥ ವಿಚಾರಗಳು 100% ಇದ್ದೇ ಇರ್ತವೆ, ನೋಡ್ಕೊಳ್ಬೇಕಾಗುತ್ತೆ ನೀವು ಅಲ್ವಾ. ನಿಮ್ಮ ತಾಯಿ ಇದ್ರೆ ಕೇಳಿಸ್ಕೊಳ್ಳಿ, ಅವರಿಗೆ ಹೊಟ್ಟೆಯಲ್ಲಿ ಏನೆಲ್ಲ ಸಮಸ್ಯೆ ಆಗ್ತಾ ಉಂಟಂತ ಅಲ್ವಾ. ಹೊಟ್ಟೆ ಅಲ್ಲೇನಾದ್ರು ಕೇತು ಇದೆ ಅಂದರೆ ಹೊಟ್ಟೆ ಕತ್ರಿನೇ ಬೀಳ್ಬೋದು ಅಂಥ ಪರಿಸ್ಥಿತಿ ಅಲ್ವಾ. ನಿಮ್ಮ ಮಕ್ಕಳೇನೋ ದೊಡ್ಡವರಾಗಿದ್ದಾರೆ, ಪ್ರಾಪರ್ಟಿ ತೊಗೊಂಡಿದ್ದಾರೆ ಅಂತ ಇಟ್ಕೊಳ್ಳೋಣ, ಪ್ರಾಪರ್ಟಿಯಲ್ಲಿ ವಿಶೇಷ ರೀತಿ ಪ್ರಾಬ್ಲಮ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅಥವಾ ಅವರೇನು ಎಜುಕೇಷನ್ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ, ಅದರಲ್ಲೂ ಕೂಡ ಮೊದಲನೇ ಸಂತಾನ. ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಸಮೇತ ತೊಂದರೆಗಳು ಕ್ರಿಯೇಟ್ ಆಗ್ತವೆ. ಎಜುಕೇಷನ್ ಪಾಸ್ ಆಗಲಿಕ್ಕೆ ಬಿಡುವುದಿಲ್ಲ ಅಷ್ಟು ಸುಲಭದಲ್ಲಿ ಅಂತ ಹೇಳ್ತೇನೆ. ಅಷ್ಟಮ ಸ್ಥಾನ ಕೆಲಸ ಮಾಡಿದಾಗ ಅದರ ಜೊತೆಗೆ ನಿಮ್ಮ ಒಡ ಹುಟ್ಟಿದವರಿಗೆ ಸಂಬಂಧಪಟ್ಟಂತೆ ಕಾಯಿಲೆಗಳು ವಿಶೇಷ ರೀತಿಯಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಇದರ ಬಗ್ಗೆ ಗಮನ ಕೊಡಬೇಕು. ಅದಕ್ಕೋಸ್ಕರ ನೀವೇನಾದರೂ ವ್ಯಯಾಧಿಪತಿ ಅಷ್ಟಮದಲ್ಲಿದ್ದಾಗ ದಾನ ಧರ್ಮಗಳನ್ನು ಮಾಡಿದಾಗ, ಅದರ ಜೊತೆಗೆ ದಹನ ಭೂಮಿಯಲ್ಲಿ ದಾನ ಮಾಡಿದಾಗ ವಿಶೇಷ ರೀತಿಯಲ್ಲಿ ಅದು ನಿಮಗೆ ವರ್ಕ್ ಆಗುತ್ತೆ. ತುಂಬ ಫೇವರೇಬಲ್ ಆದ ರಿಸಲ್ಟ್ ಅದರ ಮುಖಾಂತರ ಪಡೀಲಿಕ್ಕೆ ನಿಮಗೆ ಸಾಧ್ಯತೆ ಉಂಟು. ಆಗೇನಾಗುತ್ತೆ, ಅಚಾನಕ್ಕಾಗಿ ಏನು ಆಕ್ಸಿಡೆಂಟ್ ಆಗಬೇಕು, ಅಚಾನಕ್ಕಾಗಿ ಏನೋ ನಿಮಗೆ ತೊಂದರೆಗಳು ಬರಬೇಕು, ಅಚಾನಕ್ಕಾಗಿ ಲೈಫಲ್ಲಿ ಘೋರವಾದ ಸಮಸ್ಯೆಗಳು ಬರಬೇಕು, ಆ ಸಮಸ್ಯೆಗಳು ಬರಲ್ಲ. ಯಾಕಂದರೆ ನಿಮಗೆ ಎಲ್ಲಿ ವ್ಯಯ ಆಗಬೇಕು ಅದು ಎಲ್ಲಿನೋ ಹೋಗ್ತಾ ಉಂಟು, ಒಂದು ಕಡೆಗೆ ಹೋಗ್ತಾ ಉಂಟು. ಅದರಿಂದಾಗಿ ನಿಮಗೆ ಅಂತಹ ಸಮಸ್ಯೆಗಳು ಡೆಫಿನೆಟಾಗಿ ಕ್ರಿಯೇಟ್ ಆಗೋದಿಲ್ಲ ಅಂತ ಹೇಳ್ತೇನೆ. ನೆನ್ಪಿಟ್ಕೊಂಡು ತುಂಬ ಚೆನ್ನಾಗಿತ್ತು, ಓಕೆನಾ? ಸೊ ಇದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಕನ್ಫರ್ಮ್ ಮಾಡ್ಕೊಳ್ಳಿ ನಿಮ್ಮ ವ್ಯಯಾಧಿಪತಿ ಅಷ್ಟಮದಲ್ಲಿ ಇದ್ದಾನೆ ಅಂತ ಕನ್ಫರ್ಮ್ ಮಾಡಿಕೊಂಡು, ಸೊ ನಾನು ಹೇಳಿದಂಥ ಒಂದು ಟೆಕ್ನಿಕನ್ನು ಫಾಲೋ ಮಾಡಿ ಖಂಡಿತ ಒಳ್ಳೆ ರಿಸಲ್ಟ್ ಇದರ ಮುಖಾಂತರ ನಿಮಗೆ ಬಂದೇ ಬರ್ತದೆ, ಓಕೆನಾ? ಅದ್ರ ಜೊತೆಗೆ ವ್ಯಯಾಧಿಪತಿ ನವಮ ಭಾವದಲ್ಲಿ ಬಂದಾಗ, 9ನೇ ಮನೆಯಲ್ಲಿ ವ್ಯಯಾಧಿಪತಿ 9ನೇ ಮನೆಗೆ ಬಂದುಬಿಟ್ಟಲ್ವ, ವ್ಯಯಾಧಿಪತಿ 9ನೇ ಮನೆಗೆ ಬಂದಾಗ ಏನಾಗುತ್ತೆ, ಇವರು ಕೂಡ ಎಜುಕೇಷನ್ಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ವಿಶೇಷ ಖರ್ಚು ಮಾಡ್ತಾರಂತೆ. ಅದು ಕಲಿಬೇಕು, ಇದು ಕಲಿಬೇಕು, ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು, ಫಾರಿನ್ ಲ್ಯಾಂಡ್ಗೆ ಹೋಗಿ ಕಲಿಬೇಕು, ಇಂಥದ್ದೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ. ಅವರ ಜಾತಕದಲ್ಲಿ ಯಾವ ರೀತಿಯ ರಾಶಿ ಇರ್ತದೆ, ಆ ಭಾವಕ್ಕೆ ಸಂಬಂಧಪಟ್ಟಂತೆ ಯಾವ ಯಾವ ಗ್ರಹಗಳು ನೋಡ್ತಾ ಇರ್ತವೆ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಖರ್ಚಂದು ಮಾಡಿಯೇ ಮಾಡ್ತಾರೆ. ಅದರಲ್ಲೂ ಕೂಡ ವಿಶೇಷ ರೀತಿಯಲ್ಲಿ ಎಜುಕೇಷನ್ಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಖರ್ಚಂತೂ ಮಾಡಿಯೇ ಮಾಡ್ತಾರೆ. ಹೈಯರ್ ಎಜುಕೇಷನ್ಗೆ ಸಂಬಂಧ ವಿಚಾರಗಳಲ್ಲೂ ವಿಶೇಷ ರೀತಿಯಲ್ಲಿ ಖರ್ಚು ಮಾಡ್ತಾರೆ. ತಂದೆಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ವಿಶೇಷ ರೀತಿಯಲ್ಲಿ ಖರ್ಚು ಮಾಡ್ತಾರೆ. ತಂದೆ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಕೂಡ ವಿಶೇಷ ರೀತಿ ಖರ್ಚಂತೂ ಮಾಡಿಯೇ ಮಾಡ್ತಾರೆ. ಅದರ ಜೊತೆಗೆ ನೋಡಿ, ವ್ಯಯಾಧಿಪತಿ ನವಮ ಭಾವದಲ್ಲಿ ಅಂದರೆ ಭಾಗ್ಯದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಾಗ ಇವರು ಸ್ಯಾಟಿಸ್ಫೈಡ್ ಆಗುವುದಿಲ್ಲ ಯಾವುದೇ ಕಾರಣ ಕೂಡ, ಯಾವುದರಲ್ಲಿ ಕೂಡ, ಯಾವುದೇ ಜ್ಯೋತಿಷಿ ಬಳಿಗೆ ಹೋಗಲಿ ಅಥವಾ ಯಾರಾದರೂ ವಾಸ್ತುತಜ್ಞರ ಬಳಿಗೆ ಹೋಗಲಿ ಅಥವಾ ಎಲ್ಲಿ ಬೇಕಾದರೂ ಹೋಗಲಿ, ಎಲ್ಲಿ ಬೇಕಾದರೂ ಕೇಳಿಸ್ಕೊಳ್ಳಿ, ಸ್ಯಾಟಿಸ್ಫೈಡ್ ಆಗುವುದೇ ಇಲ್ಲ. ಎಲ್ಲ ಹಣ ಹೋಗಿ ಅವರಿಗೆ ಇಲ್ಲಿ ಸ್ಯಾಟಿಸ್ಫೈಡ್ ಆಗಿಲ್ಲ, ಮತ್ತೊಂದು ಕಡೆಗೆ ಹೋಗ್ತಾರೆ, ಮತ್ತೊಂದು ಕಡೆಯಲ್ಲಿ ಆಗಿಲ್ಲ, ಇನ್ನೊಂದು ಕಡೆ. ಈ ರೀತಿಯಾಗಿ ಏನಾಗುತ್ತೆ, ಅವರ ಹಣ ಪೋಲಾಗ್ತಾ ಹೋಗ್ತದೆ. ಎಲ್ಲೊಂದು ಕಡೆ ವ್ಯಯಾಧಿಪತಿ ಎಲ್ಲಿ ಭಾಗ್ಯದಲ್ಲಿ ಬಂದು ಸೇರಿಕೊಂಡಾಗ ಅಲ್ಲಿ ಹಣ ಪೋಲಾಗ್ತಾ ಹೋಗ್ತದೆ. ಪಾಪ ಗೊತ್ತೇ ಇಲ್ಲದಂತೆ, ಸ್ಯಾಟಿಸ್ಫೈಡ್ ಇಲ್ಲ, ಅವರೇನೋ ವಿಚಾರ ಹೇಳಿದರು ನನಗೆ ಅದು ಸ್ಯಾಟಿಸ್ಫೈಡ್ ಇಲ್ಲ ಅಥವಾ ಅಂಥದ್ದು ನನ್ನಲ್ಲಿ ಇಲ್ಲವೇ ಇಲ್ಲ, ಅವ್ರು ಸುಮ್ಮನೆ ಹೇಳಿ ಏನೋ ಒಂದು ಮಾಡಿಕೊಂಡು ಅಲ್ವಾ, ಅಂತೂ ಸ್ಯಾಟಿಸ್ಫೈಡ್ ಆಗೋದು ಈ ವ್ಯಕ್ತಿ ತುಂಬ ಕಷ್ಟ ಅಂತ ಹೇಳ್ತೇನೆ. ಯಾವಾಗ ವ್ಯಯಾಧಿಪತಿ ನಿಮ್ಮ ಭಾಗ್ಯದಲ್ಲಿ ಬಂದು ಸೇರಿಕೊಂಡಾಗ, ಅದರ ಜೊತೆಗೆ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಡೆಫಿನೆಟಾಗಿ ಪ್ರಾಬ್ಲಮ್ ಇರ್ತದೆ. ಅದರ ಜೊತೆಗೆ ಪ್ರಾಬ್ಲಮ್ ಅಂದರೆ ಹಣ ಖರ್ಚು ಮಾಡ್ತಾರಂತ ಅರ್ಥ. ಅಂದರೆ ಹೈಯರ್ ಏನೋ ಅದು ಕಲ್ತದ್ದು ಕೂಡ ಆಗೋದಿಲ್ಲ ಅವರಿಗೆ, ಇನ್ನಷ್ಟು ಕಲಿಬೇಕು, ಮತ್ತಷ್ಟು ಕಲಿಬೇಕು, ಮಗದಷ್ಟು ಕಲಿ, ಎಲ್ಲ ನಾಲೆಜ್ ಇವರಿಗೆ ಬೇಕಪ್ಪ. ಅದಕ್ಕೋಸ್ಕರನೇ ವಿಶೇಷ ಖರ್ಚು ಮಾಡ್ತಾರೆ. ಬುಕ್ಸನ್ನು ವಿಶೇಷ ರೀತಿಯಲ್ಲಿ ಶೇಖರಣೆ ಮಾಡಿರ್ತಾರೆ, ಒಂದಷ್ಟು ಬುಕ್ಸ್ ಅವರ ಮನೆಯಲ್ಲಿರ್ತದೆ. ವ್ಯಯಾಧಿಪತಿ ಭಾಗ್ಯದಲ್ಲಿದ್ದಾಗ ಅವ್ರ ಮನೇಲಿ ನೋಡಿ ಎಷ್ಟು ಬುಕ್ಸ್ ಇರ್ತದೆ ಅಂತ, ಲೆಕ್ಕವಿಲ್ಲದಷ್ಟು ಬುಕ್ಸ್ ಅವರು ಓಟ್ ಮಾಡಿಟ್ಟಿರ್ತಾರೆ ಅಲ್ವಾ. ಓದ್ತಾರೋ ಇಲ್ಲೋ ಅದು ಮಾತು ಬೇರೆ, ಬಟ್ ಬುಕ್ಸ್ ಅಂತ ಅವ್ರ ಬಳಿ ಇದ್ದೇ ಇರ್ತದೆ. ಸೊ ಬುಕ್ಸನ್ನು ಅವ್ರು ಸ್ಟಾಕ್ ಮಾಡಿಟ್ಕೊಂಡಿರ್ತಾರೆ ಅಂತ ಒಂದು ಪರಿಸ್ಥಿತಿ ಇಲ್ಲಿರ್ತದೆ. ಯಾವಾಗ ಇಂಥದ್ದೆಲ್ಲ ನಿಲ್ಲಿಸ್ಬೇಕು, ಏನಪ್ಪ ಮಾಡಬೇಕು, ನಿಮ್ಮ ಸಂಬಳದಲ್ಲಿ 1% 2% ಅಥವಾ ನಿಮಗೆ ಬಂದಂತಹ ಒಂದು ಟೋಟಲಿ ಲಾಭದಲ್ಲಿ, ನಿವ್ವಳ ಲಾಭದಲ್ಲಿ ನೀವು ಪರ್ಸೆಂಟೇಜನ್ನು ತೆಗೆದಿಡ್ಬೋದು. ಏನಪ್ಪ ಮಾಡ್ಬೋದು ನೀವು, ಯಾವಾಗ ವ್ಯಯಾಧಿಪತಿ ಭಾಗ್ಯದಲ್ಲಿ ಮತ್ತೆ ಸೇರ್ಕೊಂಡ್ಬಿಡ್ತಾನೆ ಆಗ ನೀವು ಮಕ್ಕಳ ಎಜುಕೇಷನ್ಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ನೀವೇನಾದರೂ ಹಣವನ್ನು ತೆಗೆದಿಟ್ರೆ ನಿಮಗೆ ಅದು ಅತ್ಯುತ್ತಮವಾದ ರಿಸಲ್ಟನ್ನು ಡೆಫಿನೆಟಾಗಿ ಕೊಡಬಲ್ಲದು. ಅರ್ಥ ಮಾಡ್ಕೊಳ್ಳಿ, ಮಕ್ಕಳ ಎಜುಕೇಷನ್, ಯಾರದೇ ಮಕ್ಕಳು ಪಾಪದ ಮಕ್ಕಳಿದ್ದಾರೆ, ಅವ್ರಿಗೆ ಎಲ್ಲ ಸ್ಕೂಲ್ ಫೀಸ್ ಕಟ್ಟಲಿಕ್ಕೆ ಏನು ಆಗ್ತಾ ಇಲ್ಲ, ಸೊ ಅಥವಾ ಬಡವರ ಮಕ್ಕಳಿದ್ದಾರೆ ಸ್ಕೂಲ್ ಫೀಸ್ ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ಸೊ ಅಂಥವರಿಗೆ ಹೋಗಿ ನೀವೇನಾದರೂ ದಾನ ಮಾಡಿದರೆ ಅಲ್ವಾ, ನೀವು ತೆಗೆದಿಟ್ಟಂಥ ಹಣವನ್ನು ವರ್ಷಕ್ಕೊಮ್ಮೆ ಮಾಡಿ ಬೇಕಾದರೆ ಪರವಾಗಿಲ್ಲ, ಬಟ್ ಪ್ರತಿ ತಿಂಗಳು ತೆಗೆದಿಡಬೇಕು ಅದನ್ನು. ಒಂದು ದೊಡ್ಡ ಅಮೌಂಟ್ ಆಗುವವರೆಗೆ ತೆಗೆದಿಟ್ಟು ಅವರಿಗೆ ಹೋಗಿ ನೀವು ದಾನ ಮಾಡ್ಬೋದು. ಅವರ ಫೀಸನ್ನು ನೀವು ಕಟ್ಟಿ ಬರ್ಬೋದು. ನಿಮ್ಮ ತುಂಬ ಸಾಮರ್ಥ್ಯ ಉಂಟು ಅಂತಾದರೆ ವರ್ಷ ವರ್ಷ ಕೂಡ ಅವರ ಫೀಸನ್ನು ಕಟ್ತಾ ಬರ್ಬೋದು, ಪರವಾಗಿಲ್ಲ ಅಂತ ಹೇಳಿದ್ರೆ. ಒಂದು ವೇಳೆ ಇಲ್ಲ ಅಂದರೆ ಪರ್ಸೆಂಟೇಜನ್ನು ತೆಗೆದಿಟ್ಟಾದರೂ ಅವರಿಗೆ ಒಂದಷ್ಟು ಕೊಟ್ಟು ಬಿಡಿ ಅಂತ ಹೇಳಿದ್ರೆ ಆಗೇನಾಗುತ್ತೆ, ವ್ಯಯಾಧಿಪತಿ ನಿಮ್ಮ ಭಾಗ್ಯದಲ್ಲಿ ಬಂದಾಗ ಅಲ್ಲಿಂದ ಏನೆಲ್ಲ ಸಮಸ್ಯೆ ಆಗಬೇಕು ನೋಡಿ, ಆ ಸಮಸ್ಯೆ ನಿಮಗೆ ಡೆಫಿನೆಟಾಗಿ ಆಗುವುದಿಲ್ಲ. ಯಾವಾಗ ವ್ಯಯಾಧಿಪತಿ ನಿಮ್ಮ ಭಾಗ್ಯದಲ್ಲಿ ಬಂದು ಸೇರ್ಕೊಂಡ್ಬಿಡಿದ್ರೆ ತಂದೆಯ ಸುಖ ಕೂಡ ನಿಮಗೆ ಸಿಗುವುದಿಲ್ಲ, ತಂದೆಯ ಸುಖವನ್ನು ಸಮೇತ ಅದು ವ್ಯಯ ಮಾಡಿಬಿಡುತ್ತೆ ನಿಮಗೆ, ಅಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸೊ ನೆನ್ಪಿಟ್ಕೊಂಡು ತುಂಬ ಚೆನ್ನಾಗಿರುತ್ತೆ, ಸೊ ನೆನ್ಪಿಟ್ಕೊಳ್ಬೇಕು.
ಹಲವಾರು ರೀತಿಯ ಸಮಸ್ಯೆಗಳು ಅಲ್ಲಿ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಒಂದನೇದಾಗಿ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಬಾರಿ ಬಾರಿಗೂ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಕಾಲು ನೋವು, ಇನ್ನೇ ಸೊಂಟ ನೋವು, ಕಾಲು ನೋವು, ಏನು ಬೇಕಾದರೂ ತಾಯಿಯ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮ್ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ನಿಮ್ಮ ಮಕ್ಕಳ ಎಜುಕೇಷನ್ಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಅಲ್ಲಿ ಕೂಡ ಪ್ರಾಬ್ಲಮ್ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಮೊದಲನೇ ಮಗು ಯಾರಾದರೂ ಇದ್ದರೆ ಅವರಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ವಿಶೇಷ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಹೇಳಿ ಹೇಳಿ ಸೋತೋಗ್ಬಿಡ್ತೀರ ನೀವು, ಅಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದರ ಜೊತೆಗೆ ನಿಮ್ಮ ಸ್ಪೌಸ್ ಅಂದರೆ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ನೋಡಿ, ಆ ಪಾರ್ಟ್ನರ್ಗೆ ಸಂಬಂಧಪಟ್ಟಂತೆ ಅವ್ರು ಯಾವಾಗಲೂ ಫೋನಲ್ಲಿ ಇರುವಂಥದ್ದು, ಯಾವಾಗಲೂ ಫೋನಲ್ಲಿ ಮಾತಾಡುವಂಥದ್ದು, ಫೋನ್ಗೇನೆ ಖರ್ಚು ಮಾಡುವಂಥದ್ದು, ಅಥವಾ ಅವರ ಸಿಬ್ಲಿಂಗ್ಸ್ ಯಾರು ಇರ್ತಾರೆ ಅಥವಾ ಅವರ ಒಡ ಹುಟ್ಟಿದವರು ಯಾರು ಇರ್ತಾರೆ ಅವರ ಮುಖಾಂತರ ಕೂಡ ಏನಾದರೂ ನಿಮಗೆ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ಅಥವಾ ಅವರಿಗೆ ಖರ್ಚು ಮಾಡಬೇಕಾದಂತಹ ಅನಿವಾರ್ಯತೆಗಳು ಕೂಡ ನಿಮಗೆ ಉಂಟಾಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತೇಳಿದ್ರೆ ನೆನ್ಪಿಟ್ಕೊಳ್ಬೇಕು. ಅದಕ್ಕೋಸ್ಕರ ಅದು ಎಲ್ಲದರಲ್ಲೂ ಕೂಡ ನಿಮಗೆ ಕಂಟ್ರೋಲ್ ಆಗಬೇಕಾದ್ರೆ ನೀವೇನು ಮಾಡಬೇಕು, ನೀವು ವಿಶೇಷ ರೀತಿಯಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ನೀವು ಪ್ರೊಸೀಡ್ ಆಗಬೇಕಾಗುತ್ತೆ, ಮುಂದುವರಿಬೇಕಾಗುತ್ತೆ. ಖಂಡಿತವಾಗಿ ಒಳ್ಳೆ ರಿಸಲ್ಟ್ ಅದರ ಮುಖಾಂತರ ಬಂದೇ ಬರ್ತದೆ. ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿದ್ದೀರಿ ಸರ್? ಎಲ್ಲಿಂದ? ಅನಿತ್ ರಾಜ್, ಮ್ಯಾಂಗ್ಳೂರಿಂದ. ಸರ್, ಯಾರ ಬಗ್ಗೆ ತಿಳ್ಕೋಬೇಕು? ನನ್ನ ಬಗ್ಗೆ. ನಿಮ್ಮ ಹುಟ್ಟಿದ ದಿನಾಂಕ? 1912-1986. ಸಮಯ? 11:50. ಯಾವಾಗ? ರಾತ್ರಿ. ಹುಟ್ಟಿದ್ದೆಲ್ಲಿ? ಇಲ್ಲಿ ಮಂಗಳೂರಲ್ಲಿ ಸರ್. ಓಕೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿಯ? ಹೌದು ಸರ್. ಓಕೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿಯ ಜಾತಕ ನಿಮ್ಮದು 34 ರನ್ನಿಂಗ್ ಆಗ್ತಾ ಉಂಟಲ್ವಾ? 33 ಗೊಳ್ದು 34 ರನ್ನಿಂಗ್. 34ರಲ್ಲಿ ನಿಮ್ಮ ಕರ್ಮಾಧಿಪತಿ ಆಕ್ಟಿವೇಟ್ ಆಗಿಬಿಟ್ಟಿದ್ದಾನೆ. ಕರ್ಮಾಧಿಪತಿ ಬಂದು ಶುಕ್ರ ಮಾಂದಿ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ನಿಮಗೆ ಶುಕ್ರ ದಶೆ ಜಸ್ಟ್ ಅಷ್ಟೇ ಸ್ಟಾರ್ಟ್ ಆಗಿದೆ, ಈಗಷ್ಟೇ ಶುಕ್ರ ದಶೆ ಸ್ಟಾರ್ಟ್ ಆಗಿದೆ. ನೋಡಿ, ಇಲ್ಲೇನಾಗುತ್ತೆ ನಿಮಗೆ, ಯಾವಾಗ ಕೇತು ದಶೆ ನಡೀತಾಯಿತ್ತು, ಓಕೆನಾ? ಕೇತು ದಶೆ ಎಲ್ಲಿವರೆಗೆ ಇತ್ತು? ಕೇತು ದಶೆ ನಿಮಗೆ ಸಾಧಾರಣ 2018ರವರೆಗೆ ಕೇತು ದಶೆ ಇತ್ತು. ಸಾರಿ. ಆನಂತರ ನಿಮಗೆ ಶುಕ್ರದಶೆ ಸ್ಟಾರ್ಟ್ ಆಯಿತು. ಈ ಕೇತು ದಶೆ ಸ್ಟಾರ್ಟ್ ಆಗುವಾಗ ಏನಾಯಿತು, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬಾರಿ ಬಾರಿಗೂ ತೊಂದರೆಗಳು ಕ್ರಿಯೇಟ್ ಆಗಿರುವಂಥದ್ದು, ಹೌದಾ? ಹೌದು ಸರ್, ಹೌದು ಸರ್. ಸೊ ಈಗ ಕೂಡ ಕಾರ್ಯಕ್ಷೇತ್ರದಲ್ಲೇ ತೊಂದರೆಗಳು ಇರುವಂಥದ್ದು. ಬಟ್ ಸ್ಟಿಲ್ ಏನು ಮಾಡ್ಬೋದು ನೀವು, ಈ ಶುಕ್ರದಶೆಯಲ್ಲಿ ಶುಕ್ರ ಭುಕ್ತಿ ಮುಗಿಲಿ, ಅಲ್ಲಿವರೆಗೆ ವೆಯ್ಟ್ ಮಾಡಿ. ಖಂಡಿತ ಶುಕ್ರ ಒಂದು ಒಳ್ಳೆ ರಿಸಲ್ಟನ್ನು ನಿಮಗೆ ಪ್ರೊಡ್ಯೂಸ್ ಮಾಡ್ತಾನೆ, ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ. ಕಾರ್ಯಕ್ಷೇತ್ರದಲ್ಲಿ ಸ್ಟೆಬಿಲಿಟಿಯಾಗಿ ಹೋಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗಿದೆ. ಬಟ್ ಇಲ್ಲಿವರೆಗೆ 2021 ಜುಲೈವರೆಗೆ ಕೂಡ ನೀವು ಸುಮ್ಮನೆ ಕೂತ್ಕೊಳ್ಬೇಕಾಗುತ್ತೆ. ಅಲ್ಲಿವರೆಗೆ ಏನು ಮಾಡಿ ಅಂದರೆ, ಸ್ವಲ್ಪ ಮಟ್ಟಿಗೆ ಈ ಒಂದು ತುಪ್ಪವನ್ನು ಪ್ರತಿ ಶುಕ್ರವಾರ ದಿವಸ ತುಪ್ಪವನ್ನು ದೇವಿ ದೇವಸ್ಥಾನಕ್ಕೆ ದಾನ ಮಾಡ್ತಾ ಬನ್ನಿ. ಶುಕ್ರವಾರ ಖಂಡಿತ ಒಳ್ಳೆ ರಿಸಲ್ಟ್ ಬರ್ತೀವ್ರೆ, ಓಕೆನಾ? ಅಷ್ಟು ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ಓಕೆ ಒಳ್ಳೆಯದಾಗ ಸರ್. ಹೋಗಿ ಬನ್ನಿ, ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಪಾಪದ ಮಕ್ಕಳಿಗೆ ವಿದ್ಯಾದಾನ ಮಾಡಿ ಅಂತ ಹೇಳ್ತೇನೆ. ವಿದ್ಯಾದಾನ ಮಾಡಿದಾಗ ವಿಶೇಷ ರೀತಿಯಲ್ಲಿ ನಿಮಗೆ ಆ ಒಂದು ಭಾವದಲ್ಲಿ ಬರತಕ್ಕಂತಹ ತೊಂದರೆಗಳು ಡೆಫಿನೆಟಾಗಿ ನಿವಾರಣೆ ಆಗ್ತವೆ. ತುಂಬ ಒಳ್ಳೆಯ ರಿಸಲ್ಟ್ ನಿಮ್ಮ ಪಾಲಿಗೆ ಇರ್ತದೆ. ಎಲ್ಲ ರೀತಿಯಲ್ಲಿ ಕೂಡ ಸಕ್ಸಸ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಯಾಕಂದರೆ ಭಾಗ್ಯಸ್ಥಾನ ಚೆನ್ನಾಗಿರಬೇಕು. ಭಾಗ್ಯಸ್ಥಾನದಲ್ಲಿ ವ್ಯಯಾಧಿಪತಿ ಬಂದು ಸೇರ್ಕೊಂಡ್ಬಿಟ್ಟ ಏನಾಗುತ್ತೆ, ಭಾಗ್ಯದಲ್ಲಿ ಭಾಗ್ಯ ವಿಹೀನರಾಗಿ ಬಿಡ್ತೀರಾ. ಸೊ ಭಾಗ್ಯವನ್ನು ಅಷ್ಟು ಸುಲಭದಲ್ಲಿ ಮುಂದುವರಲಿಕ್ಕೆ ಬಿಡೋದಿಲ್ಲ. ಹಾಂ, ನೀವೇನಾದರೂ ಫಾರಿನ್ಗೆ ಹೋದರೆ ಆ ಮಾತು ಬೇರೆ, ಬಟ್ ಊರಲ್ಲೇ ಇದ್ದೀರಿ ಅಂತಾದರೆ ಅದು ಡೆಫಿನೆಟಾಗಿ ಜಾಸ್ತಿನೇ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಓಕೆ, ಇನ್ನು ಸೊ ಯಾವಾಗ ವ್ಯಯಾಧಿಪತಿ ದಶಮ ಸ್ಥಾನದಲ್ಲಿ ಬಂದು ಸೇರ್ಕೊಂಡ್ಬಿಡ್ತಾನೆ, ಓಕೆ? ವ್ಯಯಾಧಿಪತಿ ದಶಮ ಸ್ಥಾನದಲ್ಲಿ ಬಂದಾಗ ಇದು ಕೂಡ ಒಳ್ಳೆಯ ಲಕ್ಷಣ ಅಲ್ಲ, ವ್ಯಯಾಧಿಪತಿ ದಶಮ ಸ್ಥಾನದಲ್ಲಿ ಬರುವುದು. ಯಾಕಂದರೆ ಯಾವಾಗ ವ್ಯಯಾಧಿಪತಿ ದಶಮ ಸ್ಥಾನದಲ್ಲಿ ಬರ್ತಾನೆ, ದಶಮ ಸ್ಥಾನದಲ್ಲಿ ಕರ್ಮಸ್ಥಾನ ಶನಿಯ ಜಾಗ ಅದು. ಯಾಕಂದರೆ ಮಕರ ರಾಶಿ ಬರುತ್ತೆ ಅಲ್ಲಿ, ನೈಸರ್ಗಿಕ ಜನ್ಮಕುಂಡಲಿಯಲ್ಲಿ ಶನಿಯ ಜಾಗ. ಸೊ ಇಲ್ಲಿ ವ್ಯಯಾಧಿಪತಿ ಬಂದು ಸೇರ್ಕೊಂಡ್ಬಿಟ್ರೆ ಕಾರ್ಯಕ್ಷೇತ್ರದಲ್ಲಿ ಬಾರಿ ಬಾರಿಗೂ ಚೇಂಜಸ್ ಬರುವಂಥದ್ದು, ಬದಲಾವಣೆಗಳಾಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿಯಾಗಿರ್ತವೆ. ಕಾರ್ಯಕ್ಷೇತ್ರದಲ್ಲಿ ಸ್ಯಾಟಿಸ್ಫೈಡ್ ಅಂತ ಇರುವುದೇ ಇಲ್ಲ. ವ್ಯಯಾಧಿಪತಿ ದಶಮ ಸ್ಥಾನದಲ್ಲಿದ್ದಾಗ ಅನಾಥಾಶ್ರಮಕ್ಕೆ ಅಥವಾ ಬಡವರಿಗೆ ಅಥವಾ ನಿಮ್ಮ ಕೆಲಸದವರಿಗೆ ನೀವು ಸ್ವಲ್ಪ ಪರ್ಸೆಂಟೇಜನ್ನು ತೆಗೆದಿಟ್ಟು ಅವರಿಗೆ ದಾನ ಮಾಡಿ ಅಂತ ಹೇಳ್ತೇನೆ. ದಶಮ ಸ್ಥಾನದಲ್ಲಿ ಬರತಕ್ಕಂಥ ಎಲ್ಲ ದೋಷಗಳು ಸಮೇತ ನಿವಾರಣೆ ಆಗ್ತವೆ, ತುಂಬ ಚೆನ್ನಾಗದು ವರ್ಕ್ ಅಂತೂ ಆಗಿ ಆಗುತ್ತೆ. ಸೊ ಇದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಖಂಡಿತ ಗೆದ್ದೇ ಗೆಲ್ತೀರಿ, ಓಕೆನಾ? ಇನ್ನು ವ್ಯಯಾಧಿಪತಿ 11ನೇ ಮನೆಯಲ್ಲಿದ್ದಾಗ ವ್ಯಯಾಧಿಪತಿ ವ್ಯಯಸ್ಥಾನದಲ್ಲಿದ್ದಾಗ ಏನಪ್ಪ ಆಗುತ್ತೆ, ಖಂಡಿತ ಹೇಳಿಕೊಡ್ತೇನೆ ಅಥವಾ ಏನು ದಾನ ಮಾಡೋದು ಹೇಳಿಕೊಡ್ತೇನೆ. ಅದಕ್ಕಿಂತ ಮುಂಚೆ ನಾವೇನು ಮಾಡೋಣ, ಈ ಕೊರೋನಾದ ಬಗ್ಗೆ ಸ್ವಲ್ಪ ಮಾತಾಡೋಣ. ಇನ್ನು ಗ್ರಹಗತಿಗಳು ಚೇಂಜ್ ಆಗ್ತಾ ಹೋಗ್ತವೆ. ಈಗ ಗುರು ಬರುವ 30ನೇ ತಾರೀಕಿಗೆ ಗುರು ಏನು ಮಾಡ್ತಾನೆ, ಗುರು ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ. ಮಕರ ರಾಶಿ ಅಂದರೆ ಗುರುವಿಗೆ ನೀಚ ಸ್ಥಾನ. ಸೊ ಇಲ್ಲಿ ಬಂದು ಗುರು ಏನು ಮಾಡ್ತಾನಪ್ಪ, ಸೊ ಅದ್ರ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನಾವೇನು ಮಾಡೋಣ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ದೀರ? ಮೇಲಿಂದ ಇದು ಚೈತ್ರ ಅಂತ, ಮಂಗಳೂರಿಂದ ಸರ್. ಸರಿ, ಯಾರ ಬಗ್ಗೆ ತಿಳ್ಕೋಬೇಕಮ್ಮ? ಕೇಳಬೇಕಿತ್ತು ಸರ್. ಯಾರ ಬಗ್ಗೆ? ನನ್ನ ಬಗ್ಗೆ ಕೇಳಬೇಕಿತ್ತು ಸರ್. ಆಯ್ತಮ್ಮ, ನಿಮ್ಮ ಹುಟ್ಟಿದ ದಿನಾಂಕ? ಏಪ್ರಿಲ್ 1, 1995. ಸಮಯ ಹೇಳಿಮ್ಮ.
ನನ್ನ ಉದ್ಯೋಗದ ಬಗ್ಗೆ ಕೇಳಲಿಕ್ಕಿತ್ತು ಸರ್. ಸಮಯ ಹೇಳಿಮ್ಮ ಸಮಯ. ಸಮಯ 10:10 ಬೆಳಿಗ್ಗೆ. 10:10 ಬೆಳಿಗ್ಗೆ. ಓಕೆ ಓಕೆ. ನಿಮಗೆ ಶುಕ್ರದೇಶ ನಡೀತಾ ಉಂಟು. ಇವತ್ತೆಲ್ಲ ಬಂದ ಜಾತಕೆಲ್ಲ ಶುಕ್ರದೇಶ ಜಾತಕಗಳು. ಓಕೆ. ರೇವತಿ ನಕ್ಷತ್ರ ಮೀನರಾಶಿನ ಇದು? ಹೌದು ಸರ್ ಹೌದು. ಓಕೆ. ರೇವತಿ ನಕ್ಷತ್ರ ಮೀನರಾಶಿ ಜಾತಕ. ನಿಮಗೆ 25 ರನ್ನಿಂಗ್ ಆಗ್ತೋಂಡು. ಏಪ್ರಿಲ್ ಬರುವ 1ನೇ ತಾರೀಕಿನ 25 ರನ್ನಿಂಗ್ ಆಗುತ್ತೆ. ಆನಂತರ 26 ರನ್ನಿಂಗ್ ಇದೆ. 24 ಆಯಿತು, 25 ಅಲ್ಲಿ ಉದ್ಯೋಗ ಸಿಗುತ್ತೆ. ಉದ್ಯೋಗ ಸಿಗುವಂಥ ಸಾಧ್ಯತೆ ತುಂಬ ಜಾಸ್ತಿ ಉಂಟಮ್ಮ. ನೀವು ಪ್ರಯತ್ನ ಮಾಡಿ ಅಂತ ಹೇಳಿದ್ದೇನೆ. ಬರುವ ತಿಂಗಳಿಗೆ ಉದ್ಯೋಗ ದೊರೆಯುತ್ತದೆ ನಿಮಗೆ. ಈ ತಿಂಗಳೇ ದೊರೀಬೋದಮ್ಮ. ಪರವಾಗಿಲ್ಲ. ಓಕೆ. ಗವರ್ನಮೆಂಟ್ ಜಾಬ್ ಬಗ್ಗೆ ನೋಡಿಮ್ಮ, ಇಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮ ಶುಕ್ರನ್ ಜೊತೆಗೆ ಒಬ್ಬ ಶನಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನಮ್ಮ. ಶುಕ್ರ ಇರುವುದು ಇದರಲ್ಲಿ ಕುಂಭರಾಶಿಯಲ್ಲಿ ಶುಕ್ರ ಇದ್ದಾನಮ್ಮ, ಶನಿ ಜೊತೆಗೆ ಕಾಂಬಿನೇಷನ್ ಇದ್ದಾನೆ ಆಯ್ತಾ. ಸೊ ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ. ನಿಮ್ಗೆ ಏನು ಗವರ್ಮೆಂಟ್ ಜಾಬ್ ಬೇಕಮ್ಮ, ಅಷ್ಟು ಸುಲಭದಲ್ಲಿ ಅಂತೂ ಹೋಗ್ಲಿಕ್ಕೆ ಅದ ಬಿಡುದಿಲ್ಲ ಅಂತ ಹೇಳ್ತೇನೆ. ಬಟ್ ನಿರಂತರ ಪ್ರಯತ್ನ ನಿಮಗೆ ಗೆಲುವನ್ನು ತಂದು ಕೊಡಬಲ್ಲದು. ಸೊ ನಿರಂತರ ಪ್ರಯತ್ನ ಬೇಕಾಗುತ್ತೆ ನಿಮಗೆ. ಯಾಕಂದ್ರೆ ಈಗ ನಿಮಗೆ ಶುಕ್ರನಲ್ಲಿ ಬುಧ ಭುಕ್ತಿ ನಡೀತಾ ಉಂಟು. ಬುಧ ಭುಕ್ತಿಯಲ್ಲಿ ಆ ಕೆಲಸ ಆಗುವುದಾದ್ರೆ ಗವರ್ಮೆಂಟ್ ಜಾಬ್ ಸಿಗುವುದಾದ್ರೆ ಬುಧ ಭುಕ್ತಿಯಲ್ಲಿ ಸಿಗಬೇಕು. ಬಟ್ ಯಾವಾಗ ಫೇವರೇಬಲ್ ಆಗುತ್ತೆ ನಿಮಗೆ ಬುಧ, ಯಾವಾಗ ಆಕ್ಟಿವೇಟ್ ಆಗ್ತಾನೆ ನಿಮಗೆ? 26 ಬಂದಾಗ ಬುಧ ಆಕ್ಟಿವೇಟ್ ಆಗ್ತಾನೆ. 26 ಬಂದಾಗ ಬುಧ ಆಕ್ಟಿವೇಟ್ ಆಗ್ತಾನೆ, ಸೂರ್ಯನ ಜೊತೆಗೆ ಕಾಂಬಿನೇಷನ್ನಲ್ಲಿ ಇದ್ದಾನೆ. ಸೊ ಆ ಮೂಮೆಂಟಲ್ಲಿ ನಿಮಗೆ ಫೇವರೇಬಲ್ ಆಗ್ಬೋದು. ಬರುವ ಏಪ್ರಿಲ್ ನಂತರ, ಸೊ ಅದಕ್ಕಿಂತ ಮುಂಚೆ ಕೆಲಸ ಸಿಗುತ್ತೆ. ನೀವು ಕೆಲಸವನ್ನು ಮಾಡ್ಕೊಡ್ಬೋದು. ನೀವೇನು ಪಾರ್ಟ್ ಟೈಮ್ ಮಾಡಿದ್ರೆ ಫುಲ್ ಟೈಮ್ ಮಾಡಿದ್ರೆ ನಿಮಗೆ ಬಿಟ್ಟದು. ಬಟ್ ಗೌರ್ಮೆಂಟ್ ಜಾಬೇ ಬೇಕು ನನಗೆ ಅಂದರೆ 26 ಅಂತ ಒಂದು ಯೋಗ ಕ್ರಿಯೇಟ್ ಆಗುತ್ತಮ್ಮ. ಆ ಮೂಮೆಂಟಲ್ಲಿ ಖಂಡಿತ ನೀವು ಅದನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟಮ್ಮ. ಓಕೆನಾ? ಓಕೆ ಸರ್. ಸೊ ಅಷ್ಟು ಮಾಡ್ಕೊಳ್ಳಿ. ಒಳ್ಳೇದಾಗಲಿ ನಿಮಗೆ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ನಿಮಗೆ. ರೈಟಾ, ಬಂದ್ಬೇಡ. ಈಗ ಈ ಕೊರೋನಾ ವೈರಸ್ ಅಲ್ವಾ, ತುಂಬ ಜನಕ್ಕೆ ಇದರ ಬಗ್ಗೆ ಹೆದರಿಕೆ. ಒಂದು ಲೆಕ್ಕಕ್ಕೆ ನೋಡಲಿಕ್ಕೆ ಹೋದರೆ ಕೊರೋನಾ ವೈರಸ್ಗಿಂತಲೂ ಜಾಸ್ತಿ ಈ ಮಾಧ್ಯಮದವರು ತುಂಬ ಅದನ್ನು ಎಲ್ಲ ಸ್ಪ್ರೆಡ್ ಮಾಡಿ ಏನೇನೋ ಮಾಡಿ ಅಲ್ವಾ ತುಂಬ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಕೊರೋನಾ ವೈರಸನ್ನು ಹೇಗೆ ಬೇಕಾದರೂ ಕಂಟ್ರೋಲ್ ಮಾಡ್ಬೋದು, ಅದರಲ್ಲಿ ಸಮಸ್ಯೆಗಳು ಖಂಡಿತ ಬರುವಂಥದ್ದಲ್ಲ. ಬಟ್ ಏನು ಮಾಡ್ತಾರೆ ಇವರು, ಏನೋ ಒಂದು ಸಣ್ಣದುಂಟು ಅದನ್ನು ದೊಡ್ಡದು ಮಾಡಿ ತೋರಿಸಿ ಏನೇನೇನೇನು ಅಲ್ಲ ಏನೇನೋ ಹೆಡ್ಲೈನನ್ನು ಹಾಕಿ ಅಬ್ಬಾ ಬಾಪರೆ ಅಲ್ಲ. ತೀರಿಕೊಂಡದ್ದು ಇಬ್ಬರು ಮಾತ್ರ, ಇಬ್ಬರಿಗೆ ಮಾತ್ರ ತೀರಿಕೊಂಡಿದ್ದಾರೆ. ಅವರಿಗೆ 65 ಮೇಲೆ ಏಜ್ ಆಗಿದ್ದವರೇ ತೀರಿಕೊಂಡಿರುವಂಥದ್ದು. ಇಷ್ಟು ಅವರಿಗೆ 65 ಮೇಲೆ ಏಜ್ ಆಗಿದೆ, ಅವರಿಗೆ ಎಲ್ಲವೂ ಕೂಡ ಉಂಟು. ಅಂದರೆ ಅವರಿಗೆ ಬ್ಲಡ್ ಪ್ರೆಷರ್ ಇತ್ತು, ಅವರಿಗೆ ಶುಗರ್ ಇತ್ತು, ಅವರಿಗೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಇತ್ತು, ಅಂಥವರೇ ತೀರಿಕೊಂಡಿರುವಂಥದ್ದು. ಬೇರೆ ಯಾರು ಕೂಡ ಅಂಥದ್ದು ನಮ್ಮ ಭಾರತ ದೇಶದಲ್ಲಂತೂ ಇಲ್ಲವೇ ಇಲ್ಲ ಅಂತ ಹೇಳಿದ್ರೆ ತೀರಿಕೊಂಡಿರುವಂಥದ್ದು ನೆನ್ಪಿಟ್ಕೊಳ್ಬೇಕು. ಸೊ ಇಲ್ಲಿ ಏನಾಗುತ್ತೆ, ಈ ಕೊರೋನಾ ವೈರಸ್ ಅಲ್ವಾ, ವೈರಸ್ ಇದು ವೈರಸ್ ವಿಶೇಷ ರೀತಿಯಲ್ಲಿ ರಾಹು ಮತ್ತು ಕೇತುವಿಗೆ ಸಂಬಂಧಪಟ್ಟದ್ದು. ಓಕೆ, ರಾಹು ಮತ್ತು ಕೇತುವಿಗೆ ಸಂಬಂಧಪಟ್ಟದ್ದು ಈ ವೈರಸ್ ಆಗಿರ್ತದೆ. ವೈರಸ್ ಯಾಕೆ ಕಣ್ಣಿಗೆ ಕಾಣೋದು? ಕಣ್ಣಿಗೆ ಕಾಣೋದು ಏನೇ ಇದ್ದರೂ ಕೂಡ ಅದು ರಾಹು ಮತ್ತು ಕೇತುವಿನ ಅಂಡರ್ನಲ್ಲೇ ಬರುವಂಥದ್ದು, ವಿಶೇಷದಲ್ಲಿ ರಾಹುವಿನ ಅಂಡರ್ನಲ್ಲಿ ಬರುವಂಥದ್ದು. ಓಕೆ, ಈ ಕಣ್ಣಿಗೆ ಕಾಣೋದು. ಸೊ ಇದನ್ನು ದೊಡ್ಡದು ಮಾಡುವಂಥದ್ದು ಯಾವುದು? ಈ ಒಂದು ಜೀವಿಯನ್ನು ದೊಡ್ಡ ಜೀವಕಾರಕ ಗುರು. ಓಕೆ, ಜೀವಕಾರ ಗುರು ಏನು ಮಾಡ್ತಾನೆ, ಅದನ್ನು ಸ್ಪ್ರೆಡ್ ಮಾಡಿಬಿಡ್ತು, ದೊಡ್ಡದು ಮಾಡಿಬಿಡ್ತಾನೆ ಅಲ್ವಾ. ನಾನು ಯಾವಾಗಲೂ ಹೇಳ್ತೇನೆ, ಮಲ್ಟಿಪ್ಲೈ ಮಾಡಬೇಕಾದ್ರೆ ಗುರು ಕೆಲಸ ಮಾಡಬೇಕಾಗುತ್ತೆ. ಗುರು ಏನು ಮಾಡ್ತಾನೆ, ಮಲ್ಟಿಪ್ಲೈ ಮಾಡ್ತಾನೆ ಎಲ್ಲವನ್ನು ಕೂಡ. ದೊಡ್ಡ ಬೃಹದ್ದಾಕಾರವಾಗಿ ಮಾಡುವಂಥ ಕೆಲಸ ಯಾರಿಗೊಂಡು ಗುರುವಿಗೆ ಇರ್ತದೆ. ಓಕೆನಾ? ಗುರು ಏನು ಮಾಡಿದ್ದಾನೆ ಈಗ, ಧನುರಾಶಿಯಲ್ಲಿ ಇದ್ದುಕೊಂಡು ಅದು ಕೂಡ ಕೇತು ಜೊತೆಗೆ ಆತ ಕಾಂಬಿನೇಷನ್ ಇದ್ದುಕೊಂಡು ಈ ಒಂದು ಪರಿಸ್ಥಿತಿಯನ್ನು ಆತ ವಿಭಿನ್ನ ರೀತಿಯಲ್ಲಿ ಬೃಹದ್ದಾಕಾರವಾಗಿ ಮಾಡಿದ್ದಾನೆ, ಇಡೀ ವರ್ಲ್ಡಲ್ಲಿ ಬರುವಂತೆ ಈ ಒಂದು ಗುರು ಮಾಡಿದ್ದಾನೆಪ್ಪ. ಓಕೆ, ಸೊ ಈ ರೀತಿಯಾಗಿ ಹಿಗ್ಗಿಸಿದಂಥ ಗುರು, ಯಾವಾಗ ವೈರಸ್ನ ಒಂದು ಪ್ರಭಾವವನ್ನು ಹಿಗ್ಗಿಸಿದಂಥ ಗುರು ಈಗ ಏನು ಮಾಡ್ತಾನೆ, ಈಗ ಆತ ನೀಚರಾಶಿಗೆ ಹೋಗ್ತಾ ಇದ್ದಾನೆ. ಎಲ್ಲಿಗೆ? ತನ್ನ ಒಂದು ಮಕರ ರಾಶಿ, ಆತನ ನೀಚರಾಶಿ, ನೀಚರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇದೇ ಬರುವ 30 ತಾರೀಕಿಗೆ. ಓಕೆ, ಈ ತಿಂಗಳ 30 ತಾರೀಕಿಗೆ ಆತ ನೀಚರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ನೀಚರಾಶಿಯಲ್ಲಿ ಅಲ್ಲಿ ಯಾರಿದ್ದಾರೆ? ಮಕರ ರಾಶಿಯಲ್ಲಿ ಮೊದಲೇ ಶನಿ ಇದ್ದಾನೆ. ಶನಿಯ ಕಾಂಬಿನೇಷನ್ನಲ್ಲಿ ಈಗ ಯಾರು ಬರ್ತಾರೆ? ಗುರು ಬರ್ತಾನೆ. ಸೊ ಗುರು ಏನು ಮಾಡ್ತಾನಪ್ಪ, ನೀಚರಾಶಿಗೆ ಹೋದ ಮೇಲೆ ಈ ಕೊರೋನಾ ವೈರಸ್ನ ಬಗ್ಗೆ ಏನಪ್ಪ ಆಗುತ್ತೆ ಖಂಡಿತ ಹೇಳ್ಕೊಡ್ತೇನೆ. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ. ನನ್ನ ಮಗಳ ವಿಷಯ ಕೇಳಬೇಕಿತ್ತು ಸರ್. ನನ್ನ ಮಗಳ ಹೆಸರು ಪ್ರಿಯಾಂಕಾ ಅಂತ ಹೇಳಿ. ಅವಳಿಗೆ ದುಬೈಗೆ ನಾನು ಕ್ಯಾಥಲಿಕ್, ನಾನು ಅವಳಿಗೆ ದುಬೈಗೆ ಕಳಿಸಿದ್ದೇನೆ. 2 ಆಯ್ತು, ಇನ್ನೂ ಸಹ ಅವಳಿಗೆ ಕೆಲಸ ಸಿಕ್ಕಲಿಲ್ಲ ಸರ್. ಸರಿಮ್ಮ, ನಿಮ್ಮ ಹೆಸರು ಹೇಳಿಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ನಾವು ಮಂಗಳೂರಿಂದಲೇ. ಅವಳ ಹೆಸರು ಪ್ರಿಯಾಂಕಾ. 23rd September 1993. ಸಮಯ? ಸಮಯ ಬೆಳಿಗ್ಗೆ 11:30. ಹುಟ್ಟಿದ್ದೆಲ್ಲಿಮ್ಮ? ಮಂಗಳೂರಲ್ಲಿ. ನಕ್ಷತ್ರ ಏನಾದರೂ ಗೊತ್ತಮ್ಮ? ಇಲ್ಲ ಗೊತ್ತಿಲ್ಲ. ಹೌದು, 23 ಅಲ್ವಾ ಹೇಳಿದ್ದೀನಿ ನೀವು? ಹೌದೌದು. 23 September 1993 ಅಲ್ವಾ?
ಹೌದು ಕರೆಕ್ಟ್ ಓಕೆ. ಮೂಲ ನಕ್ಷತ್ರ ಧನುರಾಶಿ ಬರ್ತದಮ್ಮ ಅವ್ರದ್ದು. ಯಾನು ಮೂಲ ನಕ್ಷತ್ರ ಧನುರಾಶಿ ಜಾತಕಮ್ಮ. ಈ ಜಾತಕ ಪ್ರಕಾರ ಅವ್ರಿಗೆ ವಿದೇಶಕ್ಕೆ ಹೋಗುವ ಯೋಗ ಅಂತೂ ಇದೆ. ಆಲ್ರೆಡಿ ಕಲಿಸಿಬಿಟ್ಟಿದ್ದಾರೆ ನೀವು, ಕೆಲಸ ಸಿಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗೇನಾಗುತ್ತೆ 24, 25, 26 ಈಗ 27 ರನ್ನಿಂಗ್ ಆಗ್ತಾಂಡು. 27 ಅವರಿಗೆ ಸೆಪ್ಟೆಂಬರ್ 27 ರನ್ನಿಂಗ್ ಆಗ್ತಾಂಡಮ್ಮ. 27 ಯಾರು ಆಕ್ಟಿವೇಟ್ ಆಗಿಬಿಡ್ತಾರೆ, 27 ಕೆಲಸ ಸಿಗುವಂಥ ಯೋಗ ಅಂತೂ ಡೆಫಿನೆಟ್ ಆಗಿ ಉಂಟಮ್ಮ. 100% ಕೆಲಸ ಸಿಗುತ್ತೆ ಅವರಿಗೆ. ವರಿ ಮಾಡುವಂತಾಗುತ್ತೆ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ. ಇದೇ ತಿಂಗಳು ಕೆಲಸ ಸಿಗುವಂಥ ಯೋಗ ತುಂಬ ಜಾಸ್ತಿ ಉಂಟಮ್ಮ. ಈ ತಿಂಗಳು ಅವರಿಗೆ ಪ್ರಯತ್ನ ಮಾಡಲಿಕ್ಕೆ ಹೇಳಿ. ಈ ತಿಂಗಳು ಕಳೆದ ನಂತರ ಬರುತ್ತೆ ಬರೋ ತಿಂಗಳು. ಬರೋ ತಿಂಗಳು ಕೂಡ ಅವರಿಗೆ ಫೇವರೇಬಲೆ, ಬಟ್ ಈ ಬರುವ ತಿಂಗಳು ಕೂಡ ಫೇವರೇಬಲೆ, ಈ ತಿಂಗಳು ಕೂಡ ಫೇವರೇಬಲ್ ಅಮ್ಮ. ಇದು ಎರಡು ತಿಂಗಳಲ್ಲಿ ಕೂಡ ಕೆಲಸ ಸಿಗುವಂಥ ಯೋಗ ಭಾಗ್ಯ ಅವ್ರ ಪಾಲಿಗಿದೆ ಅಮ್ಮ, ಖಂಡಿತ ಆಗುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ಶನಿ ಆಕ್ಟಿವೇಟ್ ಆಗಿಬಿಟ್ಟಿದ್ದಾನೆ. ಶನಿ ಬಂದು ತೃತೀಯಾಧಿಪತಿ, ತೃತೀಯಾಧಿಪತಿ ಏನು ಮಾಡಿದಾನೆ, ಸುಖಸ್ಥಾನದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದೆ. ಸುಖಸ್ಥಾನದಲ್ಲಿ ಸೇರ್ಕೊಂಡ್ಬಿಟ್ಟಾಗ ಎಲ್ಲೊಂದು ಕಡೆ ಕೆಲಸದ ಬಗ್ಗೆ ಮಾತಾಡಲಿಕ್ಕೆ ಹೋದಾಗ ಅಲ್ಲಿ ಇಂಟ್ರೆಸ್ಟ್ ಆಗು ಇಂಟ್ರೆಸ್ಟ್ ಅದು ಒಂದು ಇಂಟರ್ವ್ಯೂ ಮಾಡಿದರೆ ಇಂಟರ್ವ್ಯೂಲಿ ಫೇಲ್ ಆಗ್ಬೋದು, ಅಥವಾ ಇವರನ್ನು ನೋಡಿ ಕೂಡ ಅವ್ರು ಬೇಡ ಅಂತ ಹೇಳ್ಬೋದು, ಅವರ ಇವರ ಎಕ್ಸ್ಪೀರಿಯನ್ಸನ್ನು ಕೇಳಿ ಬೇಡ ಅಂತ ಹೇಳ್ಬೋದು. ಅಂಥ ಒಂದು ಸಂದರ್ಭಗಳು ಉಂಟಮ್ಮ. ಅದರ ಬಗ್ಗೆ ಮಾತ್ರ ಗಮನ ಕೊಡಬೇಕಂತ ಅನಿವಾರ್ಯ ಉಂಟಮ್ಮ. ಅದೊಂದು ಬಿಟ್ಟರೆ, ಯಾಕಂದರೆ ಶನಿ ಉಪದ್ರ ಕೊಡ್ತಾ ಇದ್ದಾನೆ, ಶನಿ ವಕ್ರಿಯಾಗಿದ್ದಾನೆ, ಸುಖಸ್ಥಾನದಲ್ಲಿದ್ದಾನೆ, ಅಷ್ಟು ಸುಲಭದಲ್ಲಿ ಸುಖ ಕೊಡಲಿಕ್ಕೆ ಆತ ಬಿಡುವುದಿಲ್ಲ ಅಂತ ಉಂಟು. ಸುಖ ಕೊಡ ಕೆಲಸ ಸಿಕ್ಕಿದ್ರೆ ತಾನೇ ಸುಖ ಸಿಗುವುದು, ಸುಖನೇ ಸಿಗಲಿಕ್ಕೆ ಬಿಡುವುದಿಲ್ಲ ಆತ ಅಂದರೆ ಕೆಲಸ ಎಲ್ಲಿ ಸಿಗುತ್ತೆ. ಅಂಥ ಪರಿಸ್ಥಿತಿಯನ್ನು ಶನಿ ನಿರ್ಮಾಣ ಮಾಡಿದ್ದಾನೆ. ಹಾಗಾದರೆ ಶನಿಗೆ ಬೇಕಾಗಿ ಒಂದು ಸಣ್ಣ ಪರಿಹಾರ ಹೇಳ್ತೀನಿ, ಅದನ್ನು ಮಾಡಿಕೊಳ್ಳಿ, ಖಂಡಿತ ಒಳ್ಳೆ ರಿಸಲ್ಟ್ ಇದರ ಮುಖಾಂತರ ಬಂದೇ ಬರುತ್ತೆ. ಏನು ಮಾಡಬೇಕು, ನೀವು ಮಗಳ ಫೋಟೋ ಇಟ್ಕೊಂಡು ಸ್ವಲ್ಪ ಕಪ್ಪು ಎಳ್ಳು, ಎಳ್ಳು ಗೊತ್ತಾಗುತ್ತಮ್ಮ, ಬ್ಲ್ಯಾಕ್ ಸೀಡ್ಸ್, ಓಕೆ, ಎಳ್ಳು ಕಪ್ಪು ಎಳ್ಳಿಂದ ಆ ಫೋಟೋಗೆ 7 ನಿವಾಳಿಸಿ ತೆಗೆದು ಅದನ್ನು ದೂರ ಬಿಸಾಡಿ ಹರಿವ ನೀರಲ್ಲಿ ಬಿಡ್ತಾ ಬನ್ನಿ, ಖಂಡಿತ ಒಳ್ಳೇದಾಗುತ್ತಮ್ಮ. ಒಂದು ತಿಂಗಳು ಇದನ್ನು ಮಾಡ್ಕೊಳ್ಳಿ, ಖಂಡಿತ ನೆಕ್ಸ್ಟ್ ಮಂತ್ ಅವ್ರಿಗೆ ಕೆಲಸ ಸಿಗುತ್ತಮ್ಮ. ಓಕೆನಾ, ಸರಿ, ಒಳ್ಳೇದಾಗಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ನಿಮಗೆ. ಓಕೆನಾ. ಸೊ ಏನು ಮಾಡ್ತಾನೆ ಗುರು, ಏನು ಮಾಡ್ತಾನೆ ಈಗ ಮಕರ ರಾಶಿಯಲ್ಲಿ ಹೋಗಿ ಅಂತ ನೀಚನಾಗಿಬಿಡ್ತಾನೆ ಅಲ್ಲೋ ಗುರು. ನೋಡಿ, ಈ ಒಂದು ಮಕರ ರಾಶಿ ಅಂದರೆ ಗುರುವಿನ ನೀಚ ಸ್ಥಾನ. ಯಾಕೆ ನೀಚ ಸ್ಥಾನ, ಯಾಕಂದರೆ ಗುರುವಿಗೆ ಅಲ್ಲಿ ಸ್ಪ್ರೆಡ್ ಆಗಲಿಕ್ಕೆ ಬಿಡೋದಿಲ್ಲ. ಗುರು ಯಾವುದನ್ನು ಕೂಡ ಬೃಹದಾಕಾರವಾಗಿ ಮಾಡೋದಿಲ್ಲ, ಯಾವುದನ್ನು ಕೂಡ ಮಲ್ಟಿಪ್ಲೈ ಮಾಡೋದಿಲ್ಲ. ಯಾವಾಗ ಮಕರ ರಾಶಿಗೆ ಬಂದಾಗ ನೀವೊಂದು ಚಿತ್ರವನ್ನು ಗಮನಿಸಿದರೆ, ಯಾವತ್ತಾದ್ರೂ ಕೂಡ ಒಂದು ಚಿತ್ರ ಇದೆ ನೋಡಿ, ಗಜೇಂದ್ರ ಮೋಕ್ಷದ ಚಿತ್ರ, ಗಜೇಂದ್ರ ಮೋಕ್ಷದ ಪಾಠ. ಅದಕ್ಕೇನು ಹೇಳೋದು, ಗುರು ಯಾವಾಗ ಮಕರ ರಾಶಿಯಲ್ಲಿ ಇರ್ತಾನೆ, ಗಜೇಂದ್ರ ಮೋಕ್ಷದ ಪಾಠ ಮಾಡಿ ಅಂತ. ಗಜೇಂದ್ರ ಮೋಕ್ಷದಲ್ಲಿ ಒಂದು ಚಿತ್ರವನ್ನು ನೋಡಿ, ಅಲ್ಲಿ ಏನಾಗುತ್ತೆ, ಆ ಸರೋವರದಲ್ಲಿ ಆನೆ ಇರುತ್ತೆ, ಆ ಆನೆಯ ಕಾಲನ್ನು ಮೊಸಳೆ ಹಿಡಿದಿರ್ತದೆ, ಆನೆಯನ್ನು ಮುಂದೆ ಹೋಗಲಿಕ್ಕೆ ಬಿಡುವುದಿಲ್ಲ. ಆನೆ ಅಂದರೆ ಏನು, ಇಲ್ಲಿ ಗುರು ಮೊಸಳೆ ಅದನ್ನು ಹಿಡಿದಿರ್ತದೆ. ಮೊಸಳೆ ಅಂದ್ರೇನು, ಮಕರ ರಾಶಿಯ ಅದು ಚಿಹ್ನೆ, ಸಿಂಬಲ್, ಮಕರ ರಾಶಿಯ ಸಿಂಬಲ್. ಅದಕ್ಕೇ ಮಕರ ರಾಶಿಯಲ್ಲಿ ಗುರು ಬಂದಾಗ ನೀಚನಾಗಿ ಬಿಡ್ತಾನೆ. ಅದರ ಅರ್ಥ ಏನು ಅಂದರೆ, ಆತ ಯಾವುದನ್ನು ಬೃಹದ್ದಾಕಾರವಾಗಿ ಮಾಡಬೇಕು ಅಥವಾ ಯಾವುದನ್ನು ಆತ ಮಲ್ಟಿಪ್ಲೈ ಮಾಡಬೇಕು ಅದನ್ನು ಮಲ್ಟಿಪ್ಲೈ ಆತ ಮಾಡುವುದಿಲ್ಲ. ಮತ್ತೆ ಮಲ್ಟಿಪ್ಲೈ ಮಾಡದೆ ಸುಮ್ಮನೆ ಇದ್ದು ಬಿಡ್ತಾನೆ. ಅದಕ್ಕೋಸ್ಕರ ಏನಾಗುತ್ತೆ, ಈ ಕೊರೋನಾ ವೈರಸ್ನ ಪ್ರಭಾವ ಏನು ನೋಡಿ, ಅದು ಬರುವ 30th ನಂತರ ಡೆಫಿನೆಟ್ ಆಗಿ ಕಡಿಮೆ ಆಗುತ್ತೆ, 100% ಕಡಿಮೆ ಆಗುತ್ತೆ. ಯಾಕೆ, ಗುರು ಇಲ್ಲ, ಗುರು ಬಲ ಕಳ್ಕೊಂಡ್ಬಿಡ್ತಾನೆ. ಗುರು ಏನು ಆತ ಸ್ಪ್ರೆಡ್ ಮಾಡಬೇಕು, ಬೃಹದ್ದಾಕಾರವಾಗಿ ಮಾಡಬೇಕು, ಅದನ್ನು ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡುವಂತಹ ಗುರು ಬಂದು ನೀಚನಾಗಿಬಿಡ್ತಾನೆ. ಮಕರ ರಾಶಿಯಲ್ಲಿ ನೀಚನಾಗಿಬಿಟ್ಟಾಗ ಆತ ಬಲವನ್ನು ಕಳ್ಕೊಂಡ್ಬಿಡ್ತಾನೆ. ಆ ಮೂಮೆಂಟಲ್ಲಿ ಏನಾಗುತ್ತೆ, ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ವೈರಸ್ಸನ್ನು ಸ್ಪ್ರೆಡ್ ಮಾಡಲಿಕ್ಕೆ ಅಥವಾ ಮಲ್ಟಿಪ್ಲೈ ಮಾಡಲಿಕ್ಕೆ ಆತ ಬಿಡುವುದಿಲ್ಲ ಅಂತ ಹೇಳ್ತೇನೆ. ಸೊ ಇದರ ಬಗ್ಗೆ ಗಮನ ಕೊಡಿ. ಖಂಡಿತ ಡೆಫಿನೆಟ್ ಆಗಿ 100% ಏನಾಗುತ್ತೆ, ಬರುವ 30th ನಂತರ ಈ ಪರಿಸ್ಥಿತಿಯಲ್ಲಿ ಸುಧಾರಣೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಖಂಡಿತ ಒಳ್ಳೇದಾಗುತ್ತೆ. ಆನಂತರ ಏನಾಗುತ್ತೆ, ಈಗ ಸೂರ್ಯ ಎಲ್ಲಿದ್ದಾನೆ, ಈಗ ಮೀನರಾಶಿ ಅಲ್ವಾ, ಮೀನರಾಶಿಯಲ್ಲಿ ಸೂರ್ಯ ಇದ್ದಾನೆ. ಸೂರ್ಯ ಮೀನರಾಶಿಗೆ ಪ್ರವೇಶ ಮಾಡಿದ್ದಾನೆ ಈಗ ಅಲ್ವಾ, ನಿನ್ನೆನೋ ಮೊನ್ನೆನೋ ಪ್ರವೇಶ ಮಾಡಿದ್ದಾನೆ ಸೂರ್ಯ. 1 degree ಹೋಗಿಬಿಟ್ಟಿದೆ ನಿನ್ನೆ, ಪ್ರವೇಶ ಮಾಡಿದೆ. ಇಲ್ಲಿ ಏನಾಗುತ್ತೆ, ಸೂರ್ಯ ಮೀನರಾಶಿಯಲ್ಲಿದ್ದಾನೆ, ಸೂರ್ಯ ಈಗ ಮೇಷರಾಶಿಗೆ ಬರ್ತಾನೆ. ಮೇಷರಾಶಿಗೆ ಯಾವಾಗ ಬರ್ತಾನೆ ಸೂರ್ಯ, ಈಗ ಮಾರ್ಚ್ ಅಲ್ವಾ, ಮಾರ್ಚ್ ಏಪ್ರಿಲ್ 15th, ಏಪ್ರಿಲ್ 14-15 ಸೂರ್ಯ ಏನು ಮಾಡ್ತಾನೆ, ಮೇಷರಾಶಿಗೆ ಬರ್ತಾನೆ. ಮೇಷರಾಶಿ ಅಂದರೆ ಏನು, ಮೇಷರಾಶಿ ಅಂದರೆ ಅದು ಪವರ್ ಹೌಸ್ ಅಲ್ವಾ, ಪವರ್ ಹೌಸ್. ಅಲ್ಲೂ ಅಶ್ವಿನಿ ನಕ್ಷತ್ರ, ಅಶ್ವಿನಿ ಭರಣಿ ಕೃತಿಕ ನಕ್ಷತ್ರ, ಅಲ್ಲಿ ಅಲ್ಲಿ ಪವರ್ ಹೌಸ್ ಆಗಿರ್ತದೆ. ಅಲ್ಲಿ ಏನು ಮಾಡ್ತಾನೆ, ಸೂರ್ಯ ಬಂದು ಸೇರ್ಕೊಳ್ತಾನೆ. ಸೂರ್ಯ ಬಂದು ಅಶ್ವಿನಿ ನಕ್ಷತ್ರದಲ್ಲಿ ಸೂರ್ಯ ಬಂದಾಗ ಸೂರ್ಯ ಉಚ್ಚನಾಗಿ ಬಿಡ್ತಾನೆ. ಎಲ್ಲಿ, ಮೇಷರಾಶಿಯಲ್ಲಿ ಸೂರ್ಯ ಉಚ್ಚನಾಗಿ ಫಲ ಕೊಡ್ತಾನೆ, ಅದು ಮೇಷರಾಶಿ. ಸೊ ಈ ಮೇಷರಾಶಿಯಲ್ಲಿ ಸೂರ್ಯ ಬಂದಾಗ ವಿಶೇಷ ರೀತಿಯಲ್ಲಿ ಏನಾಗುತ್ತೆ, ಸೂರ್ಯ ಅಂದರೆ ನಿಮ್ಮ ಆಲೋಪತಿ ಔಷಧಿ, ಓಕೆ, ಆಲೋಪತಿ. ಆಲೋಪತಿಗೆ ಸಂಬಂಧಪಟ್ಟ ಔಷಧಿ ಅಲ್ಲಿ ನಿಮಗೆ ಪರಿಷ್ಕಾರ ಆಗುತ್ತೆ, ಓಕೆ, ಆವಿಷ್ಕಾರ ಆಗುತ್ತೆ, ಆ ಒಂದು ಮದ್ದಿನ ಆವಿಷ್ಕಾರ ಆಗುತ್ತೆ. ಅದರಿಂದಾಗಿ ಬರುವ ತಿಂಗಳು 15th ನಂತರ ಇದಕ್ಕೆ ಸಂಬಂಧಪಟ್ಟಂತೆ, ಯಾವುದು ಕೊರೋನಾ ವೈರಸ್ಗೆ ಸಂಬಂಧಪಟ್ಟಂತೆ, ಮದ್ದು ಆವಿಷ್ಕಾರ ಡೆಫಿನೆಟ್. ಈಗಾಗಲೇ ಆವಿಷ್ಕಾರ ಆಗ್ತಾ ಉಂಟು, ಬಟ್ ಆಗ ಮಾರುಕಟ್ಟೆಗೆ ಬರ್ಬೋದು. ಆಗ ಏನಾಗುತ್ತೆ, ಎಲ್ಲ ರೀತಿಯಲ್ಲಿ ಕೂಡ ಕೊರೋನಾ ವೈರಸ್ ಕಂಟ್ರೋಲ್ಗೆ ಬಂದೇ ಬರುತ್ತೆ, 100% ಬರುತ್ತೆ. ಹೆದರುವಂಥ ಅವಶ್ಯಕತೆಗಳು ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ. ಬಟ್ ಕೊರೋನಾ ವೈರಸ್ ಏನೋ ಕಂಟ್ರೋಲ್ಗೆ ಬರುತ್ತೆ, ಬಟ್ ಬೇರೆ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಇಲ್ಲಿ ಏನಾಗುತ್ತೆ ಅಂದರೆ, ಮಿಥುನ ರಾಶಿಯಲ್ಲಿ ಈಗ ರಾಹು ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ಓಕೆ. ಮಿಥುನ ರಾಶಿಯಲ್ಲಿ ರಾಹು ಇದ್ದಾನೆ,
ಧನುರಾಶಿಯಲ್ಲಿ ಗುರು ಇದ್ದಾನೆ ಈ ಮೂಮೆಂಟಲ್ಲಿ, ಪ್ಲಸ್ ಪ್ರೆಸೆಂಟ್ ಮೂಮೆಂಟಲ್ಲಿ ಧನುರಾಶಿಯಲ್ಲಿ ಗುರು ಇದ್ದಾನೆ. ಗುರು ಏನು ಮಾಡ್ತಾನೆ, ರಾಹುವನ್ನು ನೋಡ್ತಾ ಇದ್ದಾನೆ, ರಾಹು ಆಲ್ರೆಡಿ ಕಂಟ್ರೋಲಲ್ಲಿ ಇದ್ದಾನೆ ಈಗ, ಓಕೆನಾ. ಇನ್ನೇನು ಮಾಡ್ತಾನೆ, ಗುರು ಮಕರಾಶಿಗೆ ಹೊರಟೋಗ್ತಾನೆ, ರಾಹುವಿನ ಮೇಲಿಂದ ಗುರುವಿನ ದೃಷ್ಟಿ ಹೊರಟೋಗುತ್ತೆ, ಓಕೆನಾ. ಈಗ ರಾಹು ಒಬ್ಬಂಟಿಯಾಗಿ ಬಿಡ್ತಾನೆ, ಅದು ಕೂಡ ಮಿಥುನ ರಾಶಿಯಲ್ಲಿ ರಾಹು ಇದ್ದಾನೆ, ಓಕೆನಾ. ಮಿಥುನ ರಾಶಿ, ಮಿಥುನ ರಾಶಿ ಅಂದ್ರೇನು, ಅದು ಹಣಕಾಸಿಗೆ ಸಂಬಂಧಪಟ್ಟಂಥ ರಾಶಿ, ಬಿಸ್ನೆಸ್ಗೆ ಸಂಬಂಧಪಟ್ಟಂಥ ರಾಶಿ, ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ರಾಶಿ, ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಂಥ ರಾಶಿ, ಬ್ಯಾಂಕಿಂಗ್ಗೆ ಸಂಬಂಧಪಟ್ಟಂಥ ರಾಶಿ ಅಲ್ವಾ. ಅದರ ಜೊತೆಗೆ ಒಡ ಹುಟ್ಟಿದವ್ರಿಗೆ ಸಂಬಂಧಪಟ್ಟಂಥ ರಾಶಿ ಅಲ್ವಾ. ನಾವು ಗ್ಲೋಬಲ್ ಲೆವೆಲಲ್ಲಿ ಹೇಳಬೇಕಾದ್ರೆ ಅದು ಬ್ಯಾಂಕಿಂಗ್ಗೆ ಸಂಬಂಧಪಟ್ಟಂತೆ, ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟ ರಾಶಿ. ಇಲ್ಲಿಗೆ ರಾಹು ಇದನ್ನೇ ನಲ್ಲಿದಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ, ಅದರ ಮುಖಾಂತರ ಫ್ರಾಡ್ ಆಗುವಂಥ ಸಾಧ್ಯತೆಗಳು, ಹಣಕಾಸಿನಲ್ಲಿ ಫ್ರಾಡು, ಬ್ಯಾಂಕಿಂಗ್ ಫ್ರಾಡು, ಇಂಥ ಎಲ್ಲ ಫ್ರಾಡ್ ಎಲ್ಲ ಎದುರು ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಈ ಪ್ರೆಡಿಕ್ಷನನ್ನು ಒಂದು 2-3 ತಿಂಗಳ ಮುಂಚೆನೇ ಮಾಡಿದ್ದೀನಲ್ವ. ಸೊ ಬ್ಯಾಂಕ್ ಫ್ರಾಡಿಂಗ್ ಆಗುವಂಥ, ಫ್ರಾಡ್ ಆಗುವಂಥದ್ದು ಅಥವಾ ನಾವು ಕೂಡ ಬೇರೆಯವರ ಮುಖಾಂತರ ಮೋಸ ಹೋಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಇದರ ಬಗ್ಗೆ ಗಮನ ಕೊಡಬೇಕು, ಯಾಕಂದರೆ ಮಿಥುನ ರಾಶಿಯಲ್ಲಿ ರಾಹು ಇರುವಾಗ ಆತನ ಮೇಲೆ ಗುರುವಿನ ದೃಷ್ಟಿ ಈಗ ಹೊರಟೋದಾಗ ರಾಹು ಒಬ್ಬಂಟಿಯಾಗಿ ಬಿಡ್ತಾನೆ, ರಾಹು ಹಾರಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ, ರಾಹುವಿಗೆ ಯಾವುದೇ ಲಂಗು ಲಂಗಾಮಿ ಇರುವುದಿಲ್ಲ. ಅದರಿಂದಾಗಿ ಮಿಥುನ ರಾಶಿ ಅಂದರೆ ಈ ಒಂದು ಬಿಸ್ನೆಸ್ಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ, ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ, ಹಣಕಾಸಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ, ಕೂಡಿಕೊಳ್ಳುವಿಕೆಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ, ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ, ಬ್ಯಾಂಕಿಂಗ್ ಲೆವೆಲ್ಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಡೆಫಿನೆಟಾಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳಿದ್ರೆ, ಫ್ರಾಡ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅದರ ಜೊತೆಗೆ ಇನ್ನೂ ಒಂದುಂಟು, ಏನಾಗಂದರೆ ಬರುವ ಮೇ 11ನೇ ತಾರೀಕಿಗೆ ಶನಿ ವಕ್ರಿಯಾಗಿ ಬಿಡ್ತಾನೆ. ಓಕೆ, ಮೇ 11ನೇ ಶನಿ ವಕ್ರಿಯಾಗಿ ಬಿಡ್ತಾನೆ, ಶನಿಯ ಜೊತೆಗೆ ಗುರು ಸೇರ್ಕೊಂಡ್ಬಿಡ್ತಾನೆ. ಶನಿ ಮತ್ತು ಗುರುವಿನ ಕಾಂಬಿನೇಷನ್ ಮಕರ ರಾಶಿಯಲ್ಲಿ ಒಳ್ಳೆಯದಂತೂ ಖಂಡಿತ ಅಲ್ಲ, ಗುರು ಮಕರ ರಾಶಿಯಲ್ಲಿ ಬಂದಿರುವುದೇ ಒಳ್ಳೆಯ ಲಕ್ಷಣ ಅಂತೂ ಖಂಡಿತ ಅಲ್ಲ. ಗುರು ಅಲ್ಲಿ ಎಲ್ಲಿವರೆಗೆ ಇರ್ತಾನೆ, June 30ನೇ ತಾರೀಕಿನವರೆಗೆ ಆ ಒಂದು ರಾಶಿಯಲ್ಲಿ ಇರ್ತಾನೆ, ಮಕರ ರಾಶಿಯಲ್ಲಿ ಇರ್ತಾನೆ. ಶನಿ ವಕ್ರಿಯಾಗಿ ಬಿಡ್ತಾನೆ ನೋಡಿ, ಶನಿ ವಕ್ರಿ ಆದಾಗ ಅದರ ಜೊತೆಗೆ ರಾಹು ಅಲ್ಲಿ ಒಬ್ಬಂಟಿಯಾಗಿಬಿಟ್ಟ, ಶನಿ ಇಲ್ಲಿ ವಕ್ರಿಯಾಗಿಬಿಟ್ಟ, ಗುರು ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ಗುರು ತನ್ನ ಬಲವನ್ನು ಕಳ್ಕೊಂಡ್ಬಿಟ್ಟಿದ್ದಾನೆ, ಗುರು ಯಾವುದನ್ನು ಕೂಡ ರಕ್ಷಣೆ ಮಾಡುವಂತ ಇಲ್ಲ ಈಗ, ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವಾಗ ಶನಿ ವಕ್ರಿಯಾಗಿಬಿಡ್ತಾನೆ ಆಗ ಡೇಂಜರಸ್ ಪೀರಿಯಡ್ ಕ್ರಿಯೇಟ್ ಆಗುತ್ತೆ ಅಂತ ಇಂಡಿಕೇಷನ್. ಆ ಮೂಮೆಂಟಲ್ಲಿ ಏನಾಗುತ್ತೋ ನನಗಂತೂ ಗೊತ್ತಿಲ್ಲ, ನಾವು ನಮ್ಮ ಜಾಗೃತಿಯಲ್ಲಿ ಖಂಡಿತ ಇರಬೇಕಾಗುತ್ತೆ. ಸೊ ದೇವರ ಒಂದು ಸ್ತೋತ್ರವನ್ನು ಓದ್ಕೊಂಡು ಕ್ಲಿಯರ್ ಆಗಿರುವುದು ಒಳ್ಳೇದಂತ ಹೇಳ್ತೇನೆ. ಸ್ವಲ್ಪ ಏನಾಗುತ್ತೆ, ಶನಿ ಯಾವಾಗ ವಕ್ರಿಯಾಗಿಬಿಡ್ತಾನೆ, ಭೂಮಿಗೆ ಹತ್ತಿರ ಆಗ್ತಾನೆ ಶನಿ. ಆ ಮೂಮೆಂಟಲ್ಲಿ ಭೂಮಿಯಲ್ಲಿ ಎಲ್ಲೋ ಒಂದು ಕಡೆ ತುಂಬ ಸಂಕಷ್ಟಗಳು ಎದುರಾಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಉಂಟು. ಒಂದು ಸೆಪ್ಟೆಂಬರ್ನವರೆಗೆ ಕೂಡ, ಸೆಪ್ಟೆಂಬರ್ 24ನೇ ತಾರೀಕಿನವರೆಗೆ ಕೂಡ ಶನಿ ವಕ್ರಿಯಾಗಿ ಇರ್ತಾನೆ. ಸೊ ಆ ಮೂಮೆಂಟಲ್ಲಿ ತುಂಬ ತೊಂದರೆಗಳಾಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಬಟ್ ತೊಂದರೆ ಯಾವಾಗ ಕಡಿಮೆ ಆಗುತ್ತೆ, June 30ನೇ ತಾರೀಕಿನ ನಂತರ ಪರವಾಗಿಲ್ಲ, ಯಾಕಂದರೆ ಗುರು ವಾಪಸ್ ಬಂದುಬಿಡ್ತಾನೆ, ಧನುರಾಶಿಗೆ ಬಂದುಬಿಡ್ತಾನೆ. ಸೊ ಪರವಾಗಿಲ್ಲ ಅಂತ ಹೇಳ್ತಾನೆ. ಆನಂತರ ಮಕರಾಶಿಗೆ ಹೋಗ್ತಾರೆ, ಇಯರ್ ಎಂಡ್ ಆದಾಗ ಅದು ಮಾತು ಬೇರೆ ಅಂತ ಹೇಳ್ತಾನೆ. ಬಟ್ ಶನಿ ವಕ್ರಿ ಆದಾಗ ಕೂಡ ಅದು ಒಳ್ಳೆ ಲಕ್ಷಣ ಅಂತೂ ಖಂಡಿತ ಅಲ್ಲ, ಎಲ್ಲೊಂದು ಕಡೆ ಡೇಂಜರ್ ಪೀರಿಯಡ್ ಅಂತ ಹೇಳ್ತಾ ಉಂಟು. ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ, ಪ್ರಪಂಚಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಡೇಂಜರ್ ಪೀರಿಯಡನ್ನು ಶನಿ ತೋರಿಸ್ತಾ ಇದ್ದಾನೆ ಮಕರ ರಾಶಿಯಲ್ಲಿ ಇದ್ದುಕೊಂಡು. ಇದರ ಬಗ್ಗೆ ಗಮನ ಕೊಡಬೇಕಾಗುತ್ತೆ, ಓಕೆನಾ. ಗೊತ್ತಾಗ್ಬಿಡೋದು, ಅಂತೂ ಇಂದು ಕೊರೋನಾ ವೈರಸ್ನ ಬಗ್ಗೆ ಅಂತೂ ಖಂಡಿತ ಹೆದರಿಕೆ ಇಲ್ಲ ಅಂತ ಹೇಳ್ತಾನೆ. ಬರುವ 30ನೇ ತಾರೀಕಿನಂತ ಕೊರೋನಾ ವೈರಸ್ ಎಲ್ಲ ರೀತಿಯಲ್ಲಿ ಕೂಡ ಕಂಟ್ರೋಲಿಗೆ ಬರುತ್ತೆ. ಅದೇ ರೀತಿ ಬರುವ 15ನೇ ತಾರೀಕಿನ ನಂತರ, ಅಂದರೆ ಏಪ್ರಿಲ್ 15ನೇ ತಾರೀಕಿನ ನಂತರ ರವಿ ಮೇಷರಾಶಿಗೆ ಬಂದ ನಂತರ ಅದಕ್ಕೆ ಖಂಡಿತ ಮದ್ದು ಹುಡುಕಲ್ಪಡುತ್ತೆ ಅಥವಾ ಮದ್ದು ಮಾರ್ಕೆಟ್ಗೆ ಬರುತ್ತೆ ಆ ಮೂಮೆಂಟಲ್ಲಿ. ಯಾಕಂದರೆ ಸೂರ್ಯ ಉಚ್ಚನಾಗಿಬಿಡ್ತಾನೆ, ಆಲೋಪತಿ ಉಚ್ಚನಾಗಿಬಿಡ್ತು ಅಲ್ವಾ. ಸೊ ಮದ್ದು, ವಿಶೇಷ ರೀತಿ ವಿಶಿಷ್ಟ ಮದ್ದು ಬರುವಂಥ ಸಾಧ್ಯತೆಗಳು, ಅದಕ್ಕೆ ಸಂಬಂಧಪಟ್ಟ ವಿಚಾರಗಳಿಗೆ ಬಂದೇ ಬರುತ್ತೆ. ಕೊರೋನಾ ವೈರಸ್ ಕಂಟ್ರೋಲ್ಗೆ ಬಂದೇ ಬರುತ್ತೆ, ಹೆದರುವಂಥ ಅವಶ್ಯಕತೆಗಳು ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ ಅಂತ ಹೇಳಿದರೆ. ಬಟ್ ಬೇರೆ ವಿಚಾರಗಳಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು, ನಮ್ಮ ಜಾಗೃತಿಯಲ್ಲಿ ನಾವಿರಬೇಕಾಗುತ್ತೆ, ನಮ್ಮ ವ್ಯವಹಾರದಲ್ಲಿ ನಾವು ತುಂಬ ಗಮನವನ್ನು ಕೊಡಬೇಕಾಗುತ್ತೆ. ಸೊ ನಮ್ಮ ವ್ಯವಹಾರಗಳಿರ್ಬೋದು ಅಥವಾ ಯಾವುದೇ ವಿಚಾರಗಳಲ್ಲಿ ಕೂಡ ನಾವು ಗಮನವನ್ನು ಕೊಡಬೇಕಾದಂಥ ಅನಿವಾರ್ಯತೆ ಖಂಡಿತ ಉಂಟು ಅಂತ ಹೇಳ್ತೇನೆ. ಸೊ ನೆನ್ಪಿಟ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಈಗೇನು ಮಾಡೋ, ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿದ್ರಿ ಸರ್? ಎಲ್ಲಿಂದ? ಸುರೇಶ್ ಮಾಡ್ಬೇಕಿಂದ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕು ಸರ್? ಮಗಳ ಬಗ್ಗೆ. ಸರಿ, ಮಗಳ ಹೆಸರು, ಹುಟ್ಟಿದ ದಿನಾಂಕ? ಹೆಸರು ದೇಶಿತಾ. ಓಕೆ. ದೇಶಿತಾ. ಓಕೆ. 14/11/2014. 14/11/2014. ಓಕೆ. ಸಮಯ? 5:15. ಯಾವಾಗ? 5:15 ಬೆಳಿಗ್ಗೆನ ಸರ್, ಸಂಜೆನ? ಸಂಜೆ ಸಂಜೆ. ಓಕೆ. ಈಗಷ್ಟೇ 6 ವರ್ಷ ಸರ್, ಏನು ತಿಳ್ಕೊಬೇಕು ಹೇಳಿಬಿಡಿ. ಪದೇ ಪದೇ ಆರೋಗ್ಯ ಸರ್ ಇಲ್ಲ, ಆರೋಗ್ಯ ಇರುವುದಿಲ್ಲ ಸರ್. ಕೇತು ದೇಶ ನಡೀತಾ ಉಂಟು, ಅಷ್ಟಮ ಸ್ಥಾನ ಆಕ್ಟಿವೇಟ್ ಆಗಿಬಿಟ್ಟಿದೆ. ಆರೋಗ್ಯದ ವಿಚಾರದಲ್ಲಿ ಬಾರಿ ಬಾರಿಗೂ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಸರ್. ಕೇತುವಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಪರಿಹಾರವನ್ನು ಮಾಡ್ಕೊಳ್ಬೇಕಾಗುತ್ತೆ. ನಾನು ಹೇಳೋದಾದ್ರೆ ಏನು ಮಾಡಬೇಕು, ಕೇತು ದೇಶವರಿಗೆ 2026ರವರೆಗೆ ಕೇತು ದೇಶ ನಡೀತಾ ಇರ್ತದೆ, ಅಲ್ಲಿವರೆಗೆ ಕೂಡ ಸಮಸ್ಯೆಗಳು ಕಾಡ್ತಾ ಇರ್ತವೆ. ಯಾಕಂದರೆ ವ್ಯಾಯಸ್ಥಾನದಲ್ಲಿ ಕೇತು ಇದ್ದಾನೆ, ಅಷ್ಟಮದ ಭಾವ ಆಕ್ಟಿವೇಷನ್ ಆಗಿದೆ, ಅಷ್ಟಮದಲ್ಲಿ ಮಾಂದಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ಉಸಿರಾಟಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳನ್ನು ಕ್ರಿಯೇಟ್ ಮಾಡ್ತಾನೆ ಅಂತ ಇಂಡಿಕೇಷನ್ ಉಂಟು ಸರ್. ಓಕೆ. ಸೊ ಏನು ಮಾಡಬೇಕಂದ್ರೆ, ನಾನು ಹೇಳೋದಾದರೆ ಈ ಮಗುವನ್ನು ಮಂಗಳವಾರ ದಿವಸ ನೀವು ಗಣಪತಿ ಟೆಂಪಲ್ಗೆ ಕರ್ಕೊಂಡೋಗಿ, ಅದಕ್ಕೆ ಈಗ 6 ವರ್ಷ, 6 ಪ್ರದಕ್ಷಿಣೆ ಹಾಕ್ತಾ ಬರಬೇಕು ಪ್ರತಿ ಮಂಗಳವಾರ ದಿವಸ.
ಗಣಪತಿ ಟೆಂಪಲ್ನಲ್ಲಿ ಆರು ಪ್ರದಕ್ಷಿಣೆಗಳನ್ನು ಪ್ರತಿ ಮಂಗಳವಾರ ಮಂಗಳವಾರ ದಿವಸ ಹಾಕಿ ಬಂದು ಪೂಜೆಯನ್ನು ಕೊಡ್ತಾ ಬರಬೇಕು. ಏನೇ ಪೂಜೆ ಕೊಡಿ, ನಿಮಗೆ ಬೇಕಾದಂತೆ ಪರವಾಗಿಲ್ಲ. ಸೊ ಇದನ್ನು ಮಾಡಿದಾಗ ಏನಾಗುತ್ತೆ, ಕೇತು ಕಂಟ್ರೋಲ್ಗೆ ಬಂದುಬಿಡ್ತಾನೆ. ಕೇತು ಕಂಟ್ರೋಲ್ಗೆ ಬಂದರೆ ಖಂಡಿತ ಈ ಸಮಸ್ಯೆಯಿಂದ ನೀವು ಮುಕ್ತರಾಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅದರ ಜೊತೆಗೆ ಏನು ಮಾಡಬೇಕಂದ್ರೆ, ಸ್ವಲ್ಪ ನೋಡಿ, ಇದರಲ್ಲಿ ತಂದೆ ಯಾರು? ನೀವ? ಹೌದು. ನಿಮ್ಮ ಆರೋಗ್ಯ ಸಮೇತ ನೋಡ್ಕೊಳ್ಬೇಕಂತ ಉಂಟು ಸರ್, ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಎಲ್ಲ ಪರಿಸ್ಥಿತಿ ಕೂಡ. ಓಕೆನಾ? ಸ್ವಲ್ಪ ತೊಗರಿಬೇಳೆಯಿಂದ ನಿವಾಳಿಸಬೇಕಂತ ಉಂಟು. ತೊಗರಿಬೇಳೆ, ಓಕೆ. ಸ್ವಲ್ಪ ತೊಗರಿಬೇಳೆಯನ್ನು ತೆಗೆದುಕೊಂಡು ಮಗುವಿಗೆ ಏಳು ಬಾರಿ ನಿವಾಳಿಸಿ ತೆಗೆದು ಒಂದು ಬಟ್ಟಲಿಟ್ಟು ತೊಗರಿಬೇಳೆಗೆ ನೀರನ್ನು ಹಾಕಿ ಆ ಬಟ್ಟಲಿಗೆ ಬಿಟ್ಟು ಅದನ್ನು ಹೊರಗೆ ಬಿಸಾಡಬೇಕಂತುಂಟು. ಸೊ ಇದನ್ನು ಪ್ರತಿದಿನ ಮಾಡಿಕೊಂಡಾಗ ಎಲ್ಲೊಂದು ಕಡೆ ಅಷ್ಟಮದ ದೋಷ ನಿವಾರಣೆ ಆಗುತ್ತೆ, ಕುಜನ ದೋಷ ನಿವಾರಣೆ ಆಗುತ್ತೆ, ಕೇತುವಿನ ದೋಷ ಸಮೇತ ನಿವಾರಣೆ ಆಗುತ್ತೆ. ಇದನ್ನು ಒಂದು ತಿಂಗಳ ಕಾಲ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಇನ್ನು ಗಣಪತಿ ಟೆಂಪಲ್ಗೆ ಹೋಗುವಂಥದ್ದು 3 ತಿಂಗಳ ಕಾಲ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಖಂಡಿತ ಒಳ್ಳೆ ರಿಸಲ್ಟ್ ಇದ್ರ ಮುಖಾಂತರ ಬಂದೇ ಬರ್ತದೆ ಸರ್, ಒಳ್ಳೆಯದಾಗಲಿ. ಓಕೆನಾ? ಓಕೆ, ಒಳ್ಳೆದಾಗಲಿ ಸರ್. ಹೋಗಿ ಬನ್ನಿ, ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಓಕೆ, ಗೊತ್ತಾಗ್ಬಿಡುತ್ತೆ. ಸೊ ಕೊರೋನಾ ವೈರಸ್ ಬಗ್ಗೆ ಹೆದರುವಂಥ ಅವಶ್ಯಕತೆ ಇಲ್ಲ. ಬಟ್ ಗ್ರಹಗಳ ಒಂದು ಚೇಂಜಸ್ನಿಂದ ಈಗ ಒಂದು 3-4 ತಿಂಗಳಲ್ಲಿ ಏನೋ ಒಂದು ಘಟನೆಗಳು ಅಲ್ವಾ, ಕೆಟ್ಟ ಕೆಟ್ಟ ಘಟನೆಗಳು ಕೇಳಲಿಕ್ಕೆ ಸಿಗ್ಬೋದು. ಇರಿಟೇಷನ್, ಕಿರಿಕಿರಿ ಸ್ವಂತ ನಮಗೂ ಕೂಡ ಆಗುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಹೇಳ್ತೇನೆ. ಸ್ವಲ್ಪ ಗಮನದಲ್ಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ. ಓಕೆನಾ? ಸೊ ನಾಳೆ ಮನೆಯಲ್ಲಿರ್ತೀನಿ, ಜಾತಕವನ್ನು ತಂದು ತೋರಿಸ್ಬೋದು ಅಂತ ಹೇಳ್ತೇನೆ. ಈಗ ಸಮಯ ಮೀರ್ತಾಂಟಪ್ಪ, ಏನು ಮಾಡೋಕ್ಕಾಗಲ್ಲ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಿದ್ದೇನೆ. ವೀಕ್ಷಕರು, ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ, ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೀವೆಲ್ಲರೂ ನೋಡ್ತಾ ಇರಿ ದೈಜಿವರ್ಲ್ಡ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ.